Madhve Karya Yella Suguma Gaitu. They were there in the Gandu Hindu Sukwa Saku. Yanitira Bigre, tell when I'm going to take another. Oh, that's why I have break at the road closing this, eh? ಇವತ್ತು ಹೊಸ ಇನ್ಸ್ಪೆಕ್ಟರ್ ಬರ್ತಾ ಇದಾರಮ್ಮ ಅವ್ರು ತುಂಬಾ ಸ್ಟ್ರಿಕ್ಟ್ ಅಂತೆ ಎಂತ ಸ್ಟ್ರಿಕ್ಟ್ ಆಫೀಸರ್ ಆದ್ರೂ ಈ ಊರಿಗೆ ಬರ್ತಿದ್ದ ಹಾಗೆ ಸೊಪ್ಪನಾಗಿ ಸುಕ್ ಹೋಗ್ತಾರೆ ಇವ್ರು ಮಾತ್ರ ಹಾಗಲ್ಲಪ್ಪ ಕರ್ತವ್ಯದಲ್ಲಿ ಟೈಗರ್ ಅಂತ ಹೆಸರು ತಗೊಂಡಿದ್ದಾರೆ ಇವ್ರ ಹೆಸರು ಕೇಳಿದ್ರೆ ಸಾಕು ಎಂತ ಅಪರಾಧಿಗಳಾದ್ರೂ ಹೇಳಿ ಹೆಸರಿಲ್ದ್ರೆ ಓಡ್ ಹೋಗ್ತಾರೆ ಸದ್ಯ ಅವ್ರು ಬಂದ ಮೇಲೆ ಆದ್ರೂ ನಮ್ಮೂರ್ ಸರೋಗುತ್ತೇನೋ ನೋಡ್ಬೇಕು ಗುಂಡಿನೇ ಸರಿಯಾಗಿ ಹಾಕೊಳ್ಳಕ್ ಬರಲ್ಲ ಇನ್ ಯಾವ ಗುಂಡಿಗೆಲ್ಲ ನೀವು ಅಪರಾಧಿನ ಹಿಡಿತೀರಾ ಸಾರಿ ಸರ್ ಇಟ್ಸ್ ಆಲ್ ರೈಟ್ ಲೆಟ್ಸ್ ಕಮ್ ಟು ದ ಪಾಯಿಂಟ್ ಐ ವಾಂಟ್ ಆಲ್ ದ ಡೀಟೇಲ್ಸ್ ಇಮಿಡಿಯೇಟ್ಲಿ ಚಿಕ್ಕಬಳ್ಳಾಪುರ ಬಸ್ ದರೋಡೆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ತಾ ಸಿಕ್ಕಿಲ್ಲ ಸರ್ ಬನ್ನರ್ಘಟ್ಟ ರಸ್ತೆ ಹುಡುಗಿ ಕೊಲೆ ಬಗ್ಗೆ ಏನಾದರೂ ಸುಳಿವು ಸಿಕ್ತಾ ಸಿಕ್ಕಿಲ್ಲ ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕೊಲೆ ಕೊಲೆ ಅಲ್ಲ ಆಕ್ಸಿಡೆಂಟ್ ಶಟ್ ಅಪ್ ಐ ನೋ ಇಟ್ ಇಸ್ ಅ ಮರ್ಡರ್ ನಮ್ಮವರೇ ಕೊಲೆಯಾಗಿದ್ರು ಯಾರ್ದೋ ಕೈವಾಡದಿಂದ ಕೊಲೆನ ಆಕ್ಸಿಡೆಂಟ್ ಅನ್ನೋ ಬಣ್ಣ ಕಟ್ಟಷ್ಟು ಕೀಳ್ ಮಟ್ಟಿಗೆ ನಮ್ಮ ಡಿಪಾರ್ಟ್ಮೆಂಟ್ ಹಿಡಿದಿದೆ ಅಂದ ಮೇಲೆ ನೋ ಇಟ್ ಇಸ್ ಅ ಶೇಮ್ ಟು ಅವರ್ ಡಿಪಾರ್ಟ್ಮೆಂಟ್ ನಿಮ್ಮನ್ನೇ ನೀವು ಕಾಪಾಡ್ಕೊಳಕಾಗದೇ ಇದ್ದ ಮೇಲೆ ಪಬ್ಲಿಕ್ಗೆ ಹೇಗ್ರಿ ರಕ್ಷಣೆ ಕೊಡ್ತೀರಾ ಪ್ರಾಣಕ್ಕೆ ಹೆದ್ರಿ ಕರ್ತವ್ಯಕ್ಕೆ ದ್ರೋಹ ಮಾಡ್ತೀರಾ ನಮಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್. ಈ ಕಾಕಿ ಬಟ್ಟೆ ಹಾಕಿ ಕ್ಷಣನೇ ನಾವು ಈ ಡಿಪಾರ್ಟ್ಮೆಂಟ್ಗೆ ಅಂಕಿತರಾಗ್ತೀವಿ. ತಾಯಿ ತಂದೆ ಹೆಂಡತಿ ಮಕ್ಕಳು ನೋ ಸೆಂಟಿಮೆಂಟ್ಸ್ ಅಟ್ ಆಲ್. ಯಾರು ಕಾನೂನ್ಗೆ ತಲೆ ಬಾಗಲ್ವೋ, ಯಾರು ನೀತಿ ನಿಯಮಗಳನ್ನ ಉಲ್ಲಂಘಿಸ್ತಾರೋ, ಅವ್ರು ಯಾರೇ ಆಗಿರ್ಲಿ, ಎಂಥವರೇ ಆಗಿರ್ಲಿ, ಮುಲಾಜಿಲ್ದೆ ಹಿಡಿದು ದಂಡಿಸ್ಲೇಬೇಕು. ಆ ಹುಡುಗಿ ಹತ್ರ ಕಂಪ್ಲೇಂಟ್ ತಗೊಳ್ಳಿ. ಕೆಬಿ ಇನ್ಸ್ಪೆಕ್ಟರ್ ಭಾರತಿಯಾರ್, ಶ್ರೀರಾಂಪುರ ಏರಿಯಾ ಕತ್ಲಲ್ಲಿ ಮುಳುಗಿದೆ. ಇಮ್ಮಿಡಿಯೇಟ್ ಆಗಿ ನಿಮ್ಮ ಲೈನ್ಮನ್ನ ಕಳಿಸಿ ಸರಿ ಮಾಡಿಸಿ. ಓಕೆ, ಥ್ಯಾಂಕ್ ಯು. ಶ್ರೀರಾಂಪುರದಲ್ಲಿ ಇರಬೇಕಾದವರು ಯಾರು? ನಾನೇ ಸರ್. ಅಲ್ಲಿ ಡ್ಯೂಟಿ ಅಟೆಂಡ್ ಮಾಡಿದೆ, ಇಲ್ಲೇನು ಮಾಡ್ತಿದ್ದೀರಾ? ಅಲ್ಲಿ ಕರೆಂಟ್ ಹೋಗ್ಬಿಡ್ತು, ಅದಕ್ಕೆ ಇಲ್ಲಿ ಬಂದೆ ಸರ್. ಕಳ್ಳರು ಕತ್ಲೆನ ಆಯುಧವಾಗಿ ಉಪಯೋಗಿಸ್ಕೊತಾರೆ. ಇಂಥ ಸಮಯದಲ್ಲಿ ನಾವು ಎಚ್ಚರವಾಗಿರ್ಬೇಕು. ಕರೆಂಟ್ ಹೋದಾಗೆ ಈ ಹುಡುಗಿ ಶೀಲಾನು ಹೋಗಿದ್ದಿದ್ರೆ ದಯವಿಟ್ಟು ಇದೊಂದು ಸಲ ಕ್ಷಮಿಸಿ ಸರ್. ಒಂದು ಸಲ ಕ್ಷಮಿಸೋದು ಇನ್ನೊಂದ್ಸಲ ತಪ್ಪು ಮಾಡಕ್ಕೆ ಅವಕಾಶ ಕೊಟ್ಟ ಹಾಗೆ. ಡ್ಯೂಟಿ ಬಿಟ್ಟು ಬಂದಿದ್ದಕ್ಕೆ ಯು ಹ್ಯಾವ್ ಬಿನ್ ಪ್ಲೇಸ್ಡ್ ಅಂಡರ್ ಸಸ್ಪೆನ್ಷನ್. ಔಟ್. ಈ ಹೊತ್ತಿನಲ್ಲಿ ಯಾಕೆ ಹೊಂಟಿಯಾಗಿ ಬರ್ತಾ ಇದ್ರಿ? ಬ್ಯಾಂಕ್ ಮ್ಯಾನೇಜರ್ ಮಗಳಿಗೆ ಟ್ಯೂಷನ್ ಹೇಳ್ಕೊಳಕ್ ಹೋಗಿದ್ದೆ ಸರ್. ಇವತ್ತು ಬೆಂಗಳೂರು ಬಂದಲ್ವಾ, ಅದಕ್ಕೆ ನಡ್ಕೊಂಡು ಬರ್ತಾ ಇದ್ದೆ. ಆಯ್ತು, ಬನ್ನಿ ನನ್ನ ಜೊತೆ, ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ. ಆಗಲಿ ಸರ್. ಎಸ್ ಸರ್. ನಿಂತ್ಕೋ. ಎಷ್ಟು ಗಂಟೆ? 11 ಗಂಟೆ ಸರ್. ತಪ್ಪಾಯ್ತು ಸರ್, ಶಿಕ್ಷೆ ಕೊಡ್ತೀರಾ? ಜಡ್ಜ್ ಅವರಾ? ದೀಪ ಹಾಕ್ದಾಗಿನಿಂದ ನೀವು ಬರ್ಲಿಲ್ಲ ಅಂತ ಒಂದೇ ಸಮ ಹಠ ಮಾಡ್ತಿದ್ದಾಳೆ. ಏನಿಲ್ಲ ಅರುಣ, ಹೊಸದಾಗಿ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೀನಲ್ಲ, ಈ ಸಿಟಿ ಪರಿಸ್ಥಿತಿ ಹೇಗಿದೆ ಅಂತ ಪರಿಶೀಲಿಸೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಯಾವ ಊರಿಗೆ ಹೋದ್ರೆ ಇದು ನಿಮ್ಮ ಮಾಮೂಲಿ ತಾನೆ? ಆ ಮೊದಲು ಪಾಪು ಕೊಡೋ ಶಿಕ್ಷೆ ಕಡೆ ಗಮನ ಕೊಡಿ, ಅಲ್ವೇನೆ ಪಾಪು? ಓಕೆ ಸರ್. ಪರಿಹಾರ ಸಲ್ಲಿಸ್ಬಿಟ್ನಲ್ಲ, ಮಾಫಿ ಮಾಡಿ ಸರ್. Yes, sir. ಸಾಕು ಹುಡುಗಾಟ, ಬನ್ನಿ. ಬಂದ ಮೇಲೆ ಅರುಣ, ಓಯ್ ಅರುಣ. ಏನ್ರಿ? ಅರ್ಜೆಂಟ್ ಆಗಿ ಕೆಲ್ಸದ ಮೇಲೆ ಹೊರಗೋಗ್ತಿದ್ದೀನಂದ್ರೆ ಹೋಗೋಕ್ ಮುಂಚೆ ತಮ್ಮಂದವಾದ ಮುಖನ ಒಂದ್ಸಲ ನೋಡ್ಬಿಟ್ಟು ಹೇಳ್ಬಿಟ್ಟು ಹೋಗೋಣ ಅಂತ ಕರೆದ್ವಿ ಅಂದ್ರೆ ಸಾಕು ಸುಮ್ಮನೆ. ಅರೆ ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಮುದ್ದಾದ ಮುಖ ನೋಡ್ತಾನೆ, ನಿಮ್ಮ ಅಮ್ಮನ ಜೊತೆ ಸಂಸಾರ ಮಾಡ್ತಿರೋದು. ಈ ಮಾತು ಕೇಳಿದ್ರೇನೆ ನನ್ನ ಕೋಪ ಬರೋದು. ಅಲ್ರಿ, ಮದುವೆಗೆ ಮುಂಚೆ ಅರುಣ ನೀ ನನ್ನ ಮದುವೆ ಮಾಡ್ಕೊಂಡ್ರೆ ಎಲೆಕ್ಟ್ರಿಕ್ ಖರ್ಚು ಕೂಡ ಇರಲ್ಲ ಕಣೆ, ನಿನ್ನ ಮುಖದ ಕಾಂತಿನೇ ಸಾಕು ಅಂತ ಗೋಗರಿತಾ ಹಿಂದೆ ಮುಂದೆ ಸುತ್ತಾ ಇದ್ರಲ್ಲ, ಎಲ್ಲ ಮರ್ತೋಯ್ತಾ? ಅದಾಗ ಹೇಳ್ತಿದ್ದೆ, ಈಗ ಈ ಚಂದಮಾಮ ಹುಟ್ಟಿದ್ಮೇಲೆ ನಿಜ ಹೇಳ ನೀನು ಸೀಮೆಣ್ಣೆ ಬುಟ್ಟಿ ಆಗ್ಬಿಟ್ಟೆ. ಯಾಕೆ ನಗ್ತಾ ಇದೀಯಾ? ಏನೇ, ನನಗಿಂತ ನೀನ್ ಅಂದವಾಗಿದ್ಯಾ? ಅಯ್ಯೋ ಅಯ್ಯೋ, ಆಗ್ಲೇ ಅಪ್ಪನ ಪಾರ್ಟಿ ಸೇರ್ಬಿಟ್ಯಾ? ಅದಕ್ಕೆ ಸುಳ್ಳು ಹೇಳ್ತಿರೋದು. ಈಗಲೇ ನೀನ್ ನನ್ ಮಗಳು ಅಂತ ಅನ್ನಿಸ್ಕೊಂಡಿದ್ದು ಖಂಡಿತ. 5 ವರ್ಷ ಈ ಮಹಾರಾಣಿ ಸೇವೆ ಮಾಡಿದೆ, ಈಗ ಯುವರಾಣಿ ಸೇವೆ ಮಾಡಕ್ಕೆ ಏನ್ ಮಹಾ ಸೇವೆ ಮಾಡಿದ್ದು. ಗೊತ್ತಾಯ್ತು, ನಡೀರಿ. ತಪ್ಪಮ್ಮ, ರೂಲ್ಸ್ ಪ್ರಕಾರ ಸ್ಪೀಡ್ ಆಗಿ ಹೋಗ್ಬಾರ್ದು. ಹೇಳಿ, ಸ್ಕೂಲ್ ಬಿಟ್ಟ ಮೇಲೆ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು, ಗೊತ್ತಾಯ್ತಾ? ಬಂಡೆ ಬೆಚ್ಚ ಉಂಟಾ? 3 ದಾಯಿ ಉಂಟಾ? ದಿನ ಇಲ್ಲಿ ಗಾಡಿ ನಿಲ್ಲಿಸಬಾರದು, ಗೊತ್ತುಂಟಾ? ಗೊತ್ತುಂಟು. ನಿಮಗೆ ಅಲ್ಲಿ ಬೋರ್ಡ್ ತೋರ್ತುಂಟಾ? ವಿಶ್ವಕ್ರಾಂತಿ ಪತ್ರಿಕಾಲಯ, ಆ ಪತ್ರಿಕೆ ರಿಪೋರ್ಟರ್ ನಾನು. ಸ್ಕೂಟರ್ ಇಲ್ಲಿ ನಿಲ್ಲಿಸಿ ಮತ್ತೆ ತಲೆ ಮೇಲೆ ನಿಲ್ಲಿಸ್ಕೊಳಕಾಗ್ತದ? ಇದು ಎಂತದು ಬೋರ್ಡು? ಯಾರಿಗೂ ಗೊತ್ತಿಲ್ಲ ಎಂತ ಬರೆದಿದೆ. ನೋ ಪಾರ್ಕಿಂಗು ಅಂದ್ರೆ ಇಲ್ಲಿ ಗಾಡಿ ನಿಲ್ಲಿಸಬಾರದು ಅಂತ ಗೊತ್ತುಂಟಾ? ಮತ್ತೆ ಲೈನ್ ಆಗಿ ಇಲ್ಲಿ ಗಾಡಿಗಳು ನಿಂತ್ಕೊಂಡಿವೆಯಲ್ಲ, ಅದೆಲ್ಲ ಅಡ್ಜಸ್ಟ್ಮೆಂಟ್. ನೀವು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ವಾ? ತಗೊಳ್ಳಿ, ಬೇಗ ಬರಬೇಕು, ಗೊತ್ತುಂಟಾ? ಬೇಗ ಬರ್ತೀನಿ. ಈಗ ಪುದರಿಂಚಿನ ಮರಾಯ ಈ ರೀತಾಯ ಮಾರಾಯರೇ. ಓಯ್ ಓಯ್ ಮಾರಾಯ, ಓಯ್ ಮಾರಾಯ, ಇಲ್ಲಿ ಗಾಡಿ ನಿಲ್ಲಿಸಬಾರದು ಮಾರಾಯ. ತೆಗಿ ತೆಗಿ ತೆಗಿ, ಅಡ್ಡಿ ಇಲ್ಲ, ಬುದ್ಧಿವಂತ ಅದಿ. ಓಯ್, ನಿನ್ನ ಮೋನೆ ತೋರಿಸು ಮಾರಾಯ, ಮುಂದೆ ಯಾವ ಸಮಯಕ್ಕಾದರೂ ಬೇಕಾಗುವುದಲ್ಲೋ. ಈ ವೆಹಿಕಲ್ ಓನರ್ಸ್ಗಳೆಲ್ಲ ಮೊದಲ್ ಸ್ಟೇಷನ್ ಕರ್ಕೊಂಬ. ವಿತ್ ದ ವೆಹಿಕಲ್ಸ್. ಏ ಕಾನ್ಸ್ಟೇಬಲ್, ಯಾಕೆ ಹಾರನ್ ಮಾಡ್ತಾ ಇದ್ಯಾ? ಅಲ್ರಿ, ನೋಡಿದ್ರೆ ಒಳ್ಳೆ ದೊಡ್ಡ ಮನುಷ್ಯರ ತರ ಕಾಣಿಸ್ತಾ ಇದ್ದೀರಾ. ನೋ ಪಾರ್ಕಿಂಗ್ ಅಂತ ಅಷ್ಟು ದೊಡ್ಡದಾಗಿ ಬೋರ್ಡ್ ಬರ್ದಾಕಿದ್ರು, ಅದ್ರ ಕೆಳಗಡೆನೆ ಗಾಡಿ ನಿಲ್ಸಿದ್ದೀರಾ. ನಮ್ ಜನಕ್ಕೆ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ. ಸುಮ್ನೆ ಮರ್ಯಾದೆಯಾಗಿ 50 ರೂಪಾಯಿ ಫೈನ್ ಕಟ್ಬಿಟ್ಟು ಹೋಗಿ. ಶಟ್ ಅಪ್. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀವ್ ಯಾರಾದ್ರೆ ನಮ್ಗೇನ್ರಿ? ನನ್ನ ಮೇಲೆ ಯಾಕೆ ಹೆಗರ್ಲಾಡ್ತಿದ್ದೀರಾ? ನಿಮಗ್ ಧೈರ್ಯ ಇದ್ರೆ ಈ ರೂಲ್ಸ್ ತಂದಿರೋ ಇನ್ಸ್ಪೆಕ್ಟರ್ ಭರತ್ನೋ ಕೇಳಿ. ಯಾವನ್ರಿ ಅವ್ನು ಇನ್ಸ್ಪೆಕ್ಟರ್ ಭರತ್? ನಾನೇ. ರೂಲ್ಸ್ ರೆಗ್ಯುಲೇಷನ್ಸ್ ಮಾಡೋದು ದೊಡ್ಡದಲ್ಲ, ಮೊದಲು ನಿಮ್ ಕಾನ್ಸ್ಟೇಬಲ್ ಗಳಿಗೆ ಪಬ್ಲಿಕ್ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲ್ಸ್ಕೊಡಿ. ಸೋಮಣ್ಣ, ಯಾವ ಕೇಸ್ ಇದು? ನೋ ಪಾರ್ಕಿಂಗ್ ಕೇಸು ಸರ್. ಸುಮ್ಮನೆ ಮರ್ಯಾದೆಗೆ 50 ರೂಪಾಯಿ ಫೈನ್ ಕಟ್ಟೋಗೋ ಅಂದ್ರೆ ತಲೆ ಎಲ್ಲ ಮಾತಾಡ್ತಿದ್ದಾರೆ. ಯಾವನೇ ತಲೆ ಎಲ್ಲ ಮಾತಾಡಿದ್ದು? ನನ್ನ ಯಾರೋ ಅನ್ಕೊಂಡ್ಬಿಟ್ಟಿದ್ಯಾ? ಸರ್, ತಾವು ಯಾರು ಅಂತ ಹೇಳಿದ್ರೆ ತಾನೆ ಸರ್ ಗೊತ್ತಾಗೋದು. ಕರೋಡ್ಪತಿ ಕಮಲಾಕರ್ ಬಾಮೈದ. ಅರೆ, ಗೊತ್ತಾಗ್ಲಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಕೂತ್ಕೊಳ್ಳಿ ಸರ್. ಇರ್ಲಿ, ಸಾರಿ ಸರ್, ಸೋಮಣ್ಣನ್ ಗೊತ್ತಿಲ್ಲದೆ ಏನೋ ತಪ್ಪು ಮಾಡ್ಬಿಟ್ಟಿದೆ. ಸೋಮಣ್ಣ, ಇವ್ರು ಯಾರು, ಇವ್ರು ಏನು, ಇವ್ರ ಪೊಸಿಷನ್ ಏನು ಅಂತ ತಿಳ್ಕೊಳ್ದೆ ಎಂತ ಕೆಲಸ ಮಾಡ್ಬಿಟ್ಟೆ. 50 ರೂಪಾಯಿ ಫೈನ್ ಅನ್ನೋ ರೂಲ್ಸು ಇಂಥವ್ರಿಗಲ್ಲಪ್ಪ. ಎಸ್ ಸರ್. ಬೇಷ್, ಇದನ್ನೇ ಮೇಂಟೈನ್ ಮಾಡಿ ಜಲ್ದಿ IGP ಆಗ್ತೀರಾ. ಥ್ಯಾಂಕ್ ಯು ಸರ್. 500 ರೂಪಾಯಿ ಫೈನ್ ಕಟ್ಬಿಟ್ಟು ರಸೀದಿ ತಗೊಂಡ್ಬಿಡಿ ಸರ್. What do I say, you bloody damn it? ಇದು ನಿಮ್ಮಪ್ಪ ನಿಮ್ ಭಾವನ ಮನೆ ಅಲ್ಲ. ಲಕ್ಷಾಧಿಪತಿ ಆಗ್ಲಿ ಭಿಕ್ಷಾಧಿಪತಿ ಆಗ್ಲಿ, ಕಾನೂನು ಅನ್ನೋದು ಎಲ್ರಿಗೂ ಒಂದೇ. Pay the fine and get lost. 506. Yes sir. Yes sir. ನಿನ್ನನ್ನ 1 ವಾರ ಸಸ್ಪೆಂಡ್ ಮಾಡಿದೀನಿ. Yes sir. ಚಾರ್ಜ್ ಕಟ್ ಹೋಗೋ. Yes sir. ಅಷ್ಟೊತ್ತಿಂದ ಕಲ್ಕಮ್ಮ ನಿಂತಿದಂಗ್ ನಿಂತಿದ್ದೀವಿ ನಾವು, ಮನಸ್ಸಲ್ವಾ? ಡಿಮ್ರಾಣಿಯಂಗ್ ನುಗ್ಬಿಟ್ಲು. ನಾನೇನೋ ಟಿಕೆಟ್ ತಗೊಳಕ್ ಹೋಗ್ತಾ ಇಲ್ಲ, ಎಷ್ಟಿದೆ ಅಂತ ನೋಡಕ್ ಬಂದೆ. ಏನ್ ಮಾಡೋದು ಇವತ್ತು, ನೋಡ್ಲೇಬೇಕಲ್ಲ. 5 ರೂಪಾಯಿ ತಗಮ್ಮ. ಏನ್ ನೀವು ಮಾಡ್ತಿರೋ ಕೆಲ್ಸ? ಬ್ಲ್ಯಾಕ್ ನಲ್ಲಿ ಟಿಕೆಟ್ ತಗೋತಾ ಇದ್ದೀರಾ? ಏನೇ ಆಗ್ಲಿ, ಇವತ್ತಿ ಪಿಕ್ಚರ್ ನೋಡಿ ಈವ್ನಿಂಗ್ ಎಡಿಷನ್ ಅಲ್ಲಿ ರವಿ ಬರೀಲೇಬೇಕು, ಅದಕ್ಕೋಸ್ಕರ. ಓಹೋ, ನೀವ್ ಜರ್ನಲಿಸ್ಟಾ? ಏನ್ರಿ, ವಿದ್ಯಾವಂತರಾದ ನೀವೇ ದೇಶದ ಜನತೆನ ಎಜುಕೇಟ್ ಮಾಡೋದ್ ಬಿಟ್ಬಿಟ್ಟು ಹೀಗೆ ಬ್ಲ್ಯಾಕ್ನಲ್ಲಿ ಟಿಕೆಟ್ ಕೊಂಡ್ಕೊತಿದ್ದೀರಲ್ಲ ತಪ್ಪಲ್ವೇ? ಏನಮ್ಮ ಮಧ್ಯ ಬಂದು ನಮ್ಮ ವ್ಯಾಪಾರ ಎಲ್ಲ ಕೆಡಿಸಿರಲ್ಲ? ಶಟ್ ಅಪ್ ಕಾನ್ಸ್ಟೇಬಲ್ ಬನ್ನಿ ಇಲ್ಲಿ. ನಮಸ್ಕಾರಮ್ಮ. ಏನ್ರಿ ಇಲ್ಲಿ ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾರೋರನ್ನ ಹಿಡಿಯೋದು ಬಿಟ್ಟು ಅಲ್ಲೇನು ಹೆಂಗಸರ ಹತ್ರ ಗುಸ್ಗುಸು ಪಿಸ್ ಪಿಸ ಅಂತ? ಮೊದಲು ಇವನ್ನ ಸ್ಟೇಷನ್ಗೆ ಹೇಳ್ಕೊಂಡು ಹೋಗಿ. ಆಯ್ತಮ್ಮ. ಸರಿಯಾಗಾಯ್ತು, ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಈ ಜನ್ಮದಲ್ಲಿ ನನ್ನ ಮಗ ಬ್ಲ್ಯಾಕ್ ಮೇಲ್ ಮಾರೋದಿಲ್ಲ. ಬರ್ತೀನಿ ಮೇಡಮ್. ಎಲ್ಲಿ ಹೋಗ್ತಾ ಇದ್ದೀರಾ? ಮನೆಗೆ. ಆಹಾ, ಸ್ಟೇಷನ್ಗೆ ಬನ್ನಿ. ಸರ್, ನಿಮ್ಮಂತ ಸ್ಟ್ರಿಕ್ಟ್ ಆಫೀಸರು ನಮ್ಮ ಊರಿಗೆ ಬಂದಿರೋದು ನಮ್ಮ ಪುಣ್ಯ ಸರ್. ಫೈನ್ ಕಟ್ಟಿದ್ರಾ? ಕಟ್ಟಿದೆ ನೋಡಿ ಸರ್, ರಸೀದಿ. ಮಿಸ್ಟರ್ ಪ್ರದೀಪ್, ಹೊಗಳೋರನ್ನ ಕಂಡ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಸಾರಿ ಸರ್. ಆಲ್ರೈಟ್ ಸರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ಬೋದಾ? ಪ್ರೆಸ್ ರಿಪೋರ್ಟರ್ಗಳು ಬಾಯ್ ಬಿಟ್ರೆ ಸಾಕು, ಪ್ರಶ್ನೆಗಳ ಸುರಿಮಳೆನೇ ಸುರಿಯುತ್ತೆ ಅಂತ ನನಗೆ ಗೊತ್ತು. ಕೇಳಿ ಸದಾ. ಥ್ಯಾಂಕ್ ಯು ಸರ್. ನೋಡಿ ಸರ್, ನಿಮಗೂ ಟ್ರಾಫಿಕ್ಗೂ ಏನು ಸಂಬಂಧನೇ ಇಲ್ಲ ಅಂಥದ್ರಲ್ಲಿ ನೋ ಪಾರ್ಕಿಂಗ್ ಫೈನು, ನಡು ರಸ್ತೆಯಲ್ಲಿ ನಡೆದ್ರೆ ಫೈನು ಅಂತ ಸುಮ್ಮನೆ ಜನರನ್ನ ಯಾಕೆ ಹೆದರ್ಸ್ಬೇಕು ಅಂತ? ಹೆದರ್ಸಕ್ಕಲ್ಲ, ಜನಗಳನ್ನ ಒಳ್ಳೆ ದಾರಿಗೆ ತರಬೇಕಂತ ಪ್ರಯತ್ನ ಅಷ್ಟೇ. ಅರುಣ, ನೀನಿಲ್ಲಿ? ಅವನು ಬ್ಲ್ಯಾಕ್ನಲ್ಲಿ ಸಿನಿಮಾ ಟಿಕೆಟ್ ಮಾರ್ತಾ ಇದ್ದ, ಕಾನ್ಸ್ಟೇಬಲ್ ಹೇಳಿ ಕರ್ಕೊಂಡು ಬಂದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅರುಣ. ಅಲ್ಲ ಸರ್, ಹೆಂಡತಿ ಅಂದ್ರೆ ಸಂಸಾರದಲ್ಲಿ ಪಾಲ್ ತಗೊಳ್ಳೋದಲ್ಲದೆ ಗಂಡನ ಕರ್ತವ್ಯದಲ್ಲೂ ಪಾಲ್ ತಗೊಳ್ಳೋ ಹೆಂಡತಿ ಅಂತ ನಿರೂಪಿಸಿದ್ದಾರೆ ಶ್ರೀಮತಿ ಅರುಣ ಅವರು. ಬ್ಲ್ಯಾಕ್ ನಲ್ಲಿ ಟಿಕೆಟ್ ಕೊಂಡ್ಕೋತಾ ಇದ್ದವ್ರು ಯಾರು ಗೊತ್ತಾ? ಯಾರು? ಈಕೆನೆ. ಕೇಳಿದ್ರೆ ಸರ್, ಬ್ಲ್ಯಾಕ್ ನಲ್ಲಿ ಟಿಕೆಟ್ ತಗೊಳ್ಳೋರು ಒಬ್ಬ ಪ್ರೆಸ್ ರಿಪೋರ್ಟರ್, ಅವ್ರದ್ದೊಂದು ಪೇಪರ್. ಎಂತ ನಾಚಿಕೆ ಅಲ್ವಾ ಸರ್? ನೀವು ಮಾತ್ರ ನೋ ಪಾರ್ಕಿಂಗ್ ನಲ್ಲಿ ಸ್ಕೂಟರ್ ಪಾರ್ಕ್ ಮಾಡ್ಬಿಟ್ಟು ಫೈನ್ ಕಟ್ಲಿಲ್ವಾ? ನೀವು ಒಬ್ಬ ರಿಪೋರ್ಟರು, ನಿಮ್ದು ಒಂದು ಪೇಪರ್. ಸರ್, ಕೇವಲ ಅನುರಾಗ ದೇವತೆ ಮಾತ್ರ ಅಲ್ಲದೆ ನಿಮ್ಮ ಕರ್ತವ್ಯ ಬಾಧ್ಯತೆಗಳಲ್ಲೂ ಭಾಗ ತಗೊಳ್ಳುವಂತ ಬಂಗಾರದಂತ ಹೆಂಡತಿ ಕೈ ಹಿಡಿದಿದ್ದೀರಾ ಅಂತ ನಮ್ಮ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ದೊಡ್ಡದಾಗ ಹಾಕ್ತೀನಲ್ಲ, ಆವಾಗ ಗೊತ್ತಾಗುತ್ತೆ ನನ್ನ ಪತ್ರಿಕೆ ಯೋಗ್ಯತೆ ಏನು ಅಂತ ಇವಳಿಗೆ, ಅಲ್ವಾ ಸರ್? ಬೆಳಗ್ಗೆವರೆಗೂ ನಾನೇನ್ ಕಡ್ಲೆಪುರಿ ತಿಂತಿರ್ತೀನಾ? ಇವತ್ತು ಈವ್ನಿಂಗ್ ಎಡಿಷನ್ ಅಲ್ಲೇ ನಮ್ ದಿವ್ಯ ಜ್ಯೋತಿ ಪೇಪರ್ ನಲ್ಲಿ ಹಾಕ್ಬಿಡ್ತೀನಿ. ಬರ್ದ್ರೆ ಬರ್ಕೋ, ಐ ಡೋಂಟ್ ಕೇರ್. ಸಾರಿ ಸರ್, ಇನ್ಸ್ಪೆಕ್ಟರ್ ಭರತ್ ಅವರಿಂದ ಇನ್ನೂ ಏನೇನೋ ವಿಷಯ ಕಲೆಕ್ಟ್ ಮಾಡಿದ್ದೀನಿ ಗೊತ್ತಾ ಮಣ್ಣಿ. ಸರ್ ಸರ್, ಆ ವಿವರ ಏನು ಅಂತ ನಂಗೂ ಹೇಳ್ಬಿಡಿ ಸರ್, ಇಲ್ದಿದ್ರೆ ನನ್ನ ಮರ್ಯಾದೆ ಗೌರವ ಹಾಳಾಗುತ್ತೆ. ಪ್ಲೀಸ್ ಸರ್, ನಂಗೋಸ್ಕರ. ಇನ್ನೇನಿರುತ್ತೆ, ಇವ್ರು ಸಿಟಿನಲ್ಲಿ ತಂದಿರೋ ಹೊಸ ಹೊಸ ರೂಲ್ಸ್ಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ಅಷ್ಟೇ. ಅಂದಹಾಗೆ ಸರ್, ನೀವು ಅನೇಕ ವಿಧವಾದ ನೀತಿ ನಿಯಮನ ಜಾರಿಗೆ ತರ್ತಾ ಇದ್ದೀರಾ, ಎಲ್ಲರೂ ಒಪ್ಕೊಳ್ಳೋ ಮಾತೆ. ಬಟ್ ಯಾರಾದರೂ ಎದುರು ಬಿದ್ರೆ? ಎದುರು ಬೀಳೋರ್ನ ಸದೆ ಬಡಿಬೇಕು ಅಂತಾನೆ ಕಾನೂನು ಕಬ್ಬಣದ ಕೋಳಗಳನ್ನ ಸಿದ್ಧಪಡಿಸಿರೋದು. ಆ ಕೋಳಕ್ಕೂ ಸಿಕ್ಕದೆ ನುಣುಚ್ಕೊಳ್ಳುವಂತ ಖದೀಮರು ಬೇಕಾದಷ್ಟು ಜನ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್, ಈ ಊರಿನ ಬೆಟ್ಟಪ್ಪ ಕಿಂಗು ಸರ್, ಆಲ್ಮೋಸ್ಟ್ ಸರಿಸಮಾನವಾದ ಸರ್ಕಾರನೇ ನಡೆಸ್ತಾ ಇದ್ದಾನೆ ಅವನು. ನನ್ನ ಬರ್ತ್ಡೇಗೆ ಏನು ಪ್ರೆಸೆಂಟೇಷನ್ ಕೊಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದೀರಲ್ಲ? ಹೌದು ಯಜಮಾನ್ರೆ, ನೀವೇನು ಕೇಳಿದ್ರು ತಂದು ಒಪ್ಪಿಸ್ತೀನಿ. 4 ರೂಪಾಯಿ ಕ್ಲಾಸ್, 7ನೇ ನಂಬರ್, ಹಳದಿ ಸೀರೆ. ನೀವೇ ತಾನೆ ಪಾರ್ವತಿ? ಹೌದು. ನಿಮ್ಮ ನೆಂಟರು ಬಾಲ್ಕನಿ ಟಿಕೆಟ್ ತಗೊಂಡು ಕಾಯ್ತಿದ್ದಾರೆ. ನಮ್ಮ ನೆಂಟ್ರಾ? ಹೌದು, ಬನ್ನಿಮ್ಮ. ಬರ್ತೀನಿ. ಇವ್ರು ನಮ್ಮ ನೆಂಟ್ರಲ್ವಲ್ಲ? ಇನ್ಮೇಲೆ ನೆಂಟಸ್ತನ ಬೆಳೆಸಿದ್ರಾಯ್ತು. ಬಾ. ನಿನ್ನೆ ರಾತ್ರಿ ಹೋಟ್ಲಗೋದ ಅಹಲ್ಯ ಇನ್ನೂ ಬರ್ಲಿಲ್ವಾ? ಬರ್ಲಿಲ್ಲಮ್ಮ. ಹಾಳಾದೋಳು. ಒಂದ್ ರಾತ್ರಿಗೆ ಅಂತ 100 ರೂಪಾಯಿ ಇಸ್ಕೊಂಡು ಕಳ್ಸಿದ್ದೆ. ಅವಳು ಜಾಸ್ತಿ ದುಡ್ಡಿಸ್ಕೊಂಡು ಡೇ ಅಂಡ್ ನೈಟು ಮಾಡಿಸ್ಕೊತಾ ಇರ್ಬೇಕು. ಅಮ್ಮ, ಅವ್ರು ಬಂದ್ರು. ದುಡ್ಡು ತಗೊಳ್ಳಿ. ಆ ಬೆಟ್ಟಪ್ಪನವ್ರಿಗೆ ಹೇಳಿ ಹೊಸ ಇನ್ಸ್ಪೆಕ್ಟ್ರು ಬರತ್ ಬಂದ್ಮೇಲೆ ವ್ಯಾಪಾರ ನಷ್ಟದಾಗ ನಡೀತಾ ಇದ್ದೆ. ಬೇಗ ಬೇಗ ಮಾಡ್ರು, ನಮ್ ಕುತ್ತಿಗೆ ಬಂದ್ಬಿಡ್ತದೆ. ಅದೇ ಬೇಗ ಮಾಡ್ರು ಅಂದ್ರೆ. ಓ ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ತಗೊಳ್ಳಿ ಸ್ವಾಮಿ, ಒಪ್ಪಿಸ್ಕೊಳ್ಳಿ ಮಾಮೂಲು. ನಾನೇನ್ ಮಾಡ್ಲಿ ಸ್ವಾಮಿ, ಬರ್ತಾ ಬರ್ತಾ ಇನ್ಸ್ಪೆಕ್ಟರ್ ಕಾಟ ಜಾಸ್ತಿ ಆಗೋಯ್ತು ಸ್ವಾಮಿ. ಗುಡ್ ಈವ್ನಿಂಗ್ ಬಾಸ್. ಎಲ್ಲೋ ಮ್ಯಾನೇಜರ್. ಗುಡ್ ಈವ್ನಿಂಗ್ ಸರ್, ತಗೊಳ್ಳಿ. ಯಾಕೆ ಕಲೆಕ್ಷನ್ಸ್ ಡಲ್ ಆಗ್ತಾ ಇದೆ? ಇನ್ಸ್ಪೆಕ್ಟರ್ ಭರತ್ ಅವ್ರು ಬಂದ್ಮೇಲೆ ರೈಡ್ ಆಗುತ್ತೆ ಅಂತ ರಾತ್ರಿ ಆಟಕ್ಕೆ ಯಾರು ಬರ್ತಾ ಇಲ್ಲ. ಟೇಬಲ್ಸ್ ಎಲ್ಲ ಖಾಲಿ ಇದೆ, ಕಲೆಕ್ಷನ್ ಇಲ್ಲ, ನಾನೇ ಮಾಡಿ ಸರ್. ಏನ್ರಾ ಇದು, ಮನುಷ್ಯನ ಆಯಸ್ ಕುಗ್ಗೋ ಹಾಗೆ ನಮ್ ಕಲೆಕ್ಷನ್ ಕುಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಈ ಊರಿಗೊಬ್ಬ ಹೊಸ ಇನ್ಸ್ಪೆಕ್ಟರ್ ಬಂದಿಯ, ಟೈಗರ್ ಇದ್ದಾಗಿದ್ದಾನೆ. ಅವನ ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಹೇಳಿ ನನ್ನ ಮಕ್ಕಳ, ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಅದೊಣೆನಾಗ ಇನ್ಸ್ಪೆಕ್ಟರ್ಗೆ ಹೆದರ್ತೀನೇನು? ನಿಮ್ಮ ಕೆಲಸನ ನೀವು ಧೈರ್ಯವಾಗಿ ಮುಂದುವರಿಸಿ. ಅವನ ವಿಷಯನ ನಾನು ವಿಚಾರಿಸ್ಕೋತೀನಿ. ಗುಡ್ ಈವ್ನಿಂಗ್ ಸರ್. ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ದೀರಿ. ಬೈ ದ ಬೈ, ಹಿಸ್ ಮಿಸ್ಟರ್ ಬೆಟ್ಟಪ್ಪ, ಇನ್ಸ್ಪೆಕ್ಟರ್ ಭಾರತ್. ಮೈ ಜಾಬ್ ಇಸ್ ಓವರ್. ಥ್ಯಾಂಕ್ ಯು, ಬಾಬಾ. ನೀವೇನು ಟೈಗರ್? ಇನ್ಸ್ಪೆಕ್ಟರ್ ಭಾರತ್. ನೋಡಿ ಇನ್ಸ್ಪೆಕ್ಟ್ರೆ, ಈ ಊರಿನ ಜನ ನಿಮ್ಮನ್ನ ನೋಡ್ತಿದ್ದ ಹಾಗೆ ಟೈಗರ್ ಟೈಗರ್ ಅಂತ ಹೆದರ್ಕೊಳ್ಳೋದ್ರ ಜೊತೆಗೆ ಬೇಜಾರು ಪಡ್ತಾ ಇದ್ದಾರೆ. ಇನ್ಸ್ಪೆಕ್ಟ್ರೆ, ನೀವು ಮಾಡೋದು ಸರ್ಕಾರಿ ನೌಕರಿ, ಸುಮ್ಮನೆ ಯಾಕೆ ಜನಗಳನ್ನ ಎದುರು ಹಾಕೋತೀರಾ? ನಮ್ಮಂತವ್ರ ಸ್ನೇಹ ಬೆಳೆಸಿ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿರೋದನ್ನ ಕಲೀರಿ. ಅಂದ್ಹಾಗೆ ಇನ್ಸ್ಪೆಕ್ಟರ್, ಈ ಊರಲ್ಲಿ ನಾನ್ಯಾರು ಏನು ಅಂತ ತಿಳ್ಕೊಂಡಿದ್ದೀರಾ? ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಡ್ತಿದ್ದೀನಿ. ಅವ್ರಿವ್ರನ್ನ ಯಾಕೆ ಕೇಳ್ತೀರಿ? ನಾನೇ ಹೇಳ್ತೀನಿ. ನನ್ನ ಹೆಸರು ಬೆಟ್ಟಪ್ಪ ಅಂತ, ಕೋಟ್ಯಾಧೀಶ್ವರ, ಈ ಊರಿಗೆ ಗಣ್ಯ ವ್ಯಕ್ತಿ. ನನ್ನ ಸ್ನೇಹ ಬೆಳೆಸಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ಏನು ಬೇಕಾದರೂ ಮಾಡ್ತೀನಿ. ಅಕಸ್ಮಾತ್ ನನ್ನ ವಿರುದ್ಧವಾಗಿ ನಡೆದ್ರೆ ಈಗ ಯಾಕೆ ಆ ವಿಷಯ ಬಿಡಿ. ಮಿಸ್ಟರ್ ಬೆಟ್ಟಪ್ಪ, ಈ ಜಗತ್ನಲ್ಲಿ ನಾನು ನಾನು ಅಂತ ಮೆರೆದವ್ರನ್ನೆಲ್ಲ ಜನ ಮರ್ತು ಹೋಗ್ತಾರೆ. ನಾವು ನಮ್ಮವರು ಅನ್ನೋರ್ನ ಜನ ಶಾಶ್ವತವಾಗಿ ನೆನೆಸ್ತಾರೆ. ಯಾರೋ ಸ್ವಲ್ಪ ಜನ ಇರಬಹುದು ಇನ್ಸ್ಪೆಕ್ಟ್ರೆ. ನೀವು ಕಾನೂನ್ನ ಹಾಳೆ ಮೇಲೆ ಬರೀತೀರಿ, ನಾನು ಮನಸ್ಸು ಮಾಡಿದ್ರೆ ಅದೇ ಕಾನೂನ್ನ ಕಾಲ್ನಲ್ಲಿ ಹಾಕಿ ಹೊಸಕ್ತೀನಿ. ಗಗನ ಮುಟ್ಟೋ ಬೆಟ್ಟ ಭೂಮಿ ನೋಡಿ ನಗ್ತಂತೆ, ನಿನಗಿಂತ ನಾನು ದೊಡ್ಡವನು ಅಂತ. ಆದ್ರೆ ಅದು ಗೊತ್ತಿಲ್ಲ ತಾನು ನಿಂತಿರೋದು ಭೂಮಿ ಮೇಲೆ ಅಂತ. ಕುರಿ ಕೊಬ್ಬದಷ್ಟು ಕುರುಬನಿಗೆ ಲಾಭ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅರೆ ರೇ, ಭೇಷ್ ಭೇಷ್, ಖಾಕಿ ಬಟ್ಟೆ ಹಾಕೊಂಡ್ರು ಕವಿಗಳ ತರ ಮಾತಾಡ್ತಿರಲ್ಲ. ಕೈಗೆ ಬೇಡಿ ಹಾಕ್ಸ್ಕೊಳ್ಳೋರು ಯಾರ್ಯಾರು ಯಾವ್ಯಾವ ರೀತಿಲಿ ಇರ್ತಾರಂತ ಗೊತ್ತಾಗಲ್ಲ ನೋಡಿ. ಅದಕ್ಕೆ ಕವಿಗಳು ಆಗ್ಬೇಕು, ಸಮಯ ಬಂದ್ರೆ ಕಪಿ ಮುಷ್ಟಿನೂ ಹಿಡಿಬೇಕು. ಆಹಾ, ಅದೆಲ್ಲ ಇರ್ಲಿ, ನೀವಿಲ್ಲಿ ಯಾತಕ್ ಬಂದಿದ್ದೀರಾ ಅಂತ ಗೊತ್ತಾ? ಪೊಲೀಸ್ ರಕ್ಷಣೆ ಕೇಳಿದ್ರಲ್ಲ, ಯಾಕೆ? ಇವತ್ತು ನನ್ನ ಬರ್ತ್ಡೇ. ಅಫ್ಕೋರ್ಸ್, ಇದು ಯಾವ ರಾಜಕೀಯ ಪಾರ್ಟಿನೂ ಅಲ್ಲ, ಯಾವ ಮೆರವಣಿಗೆನೂ ಅಲ್ಲ. ಈ ಸಂದರ್ಭದಲ್ಲಿ ಶುಭ ಹಾರೈಸಕ್ಕೆ ಬರೋರು ಮಿತ್ರರೇ ಹೊರತು ಶತ್ರುಗಳಲ್ಲ. ಈ ಊರಲ್ಲಿ ನನಗೆಷ್ಟು ಜನ ಮಿತ್ರರು ಇದ್ದಾರೋ ಅಷ್ಟೇ ಜನ ಶತ್ರುಗಳಿದ್ದಾರೆ. ಯಾವನ ಯಾವ ರೂಪದಲ್ಲಿ ಹೇಗೆ ಬರ್ತಾನೋ ಗೊತ್ತಾಗಲ್ಲ. ಶತ್ರುಗಳನ್ನ ಬೆಳೆಸ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದೆಲ್ಲ ನಮಗೂ ಗೊತ್ತಿದೆ. ನಮ್ಮಂಥವ್ರ ರಕ್ಷಣೆ ಮಾಡುತ್ತಾನೆ ಸರ್ಕಾರ ನಿಮಗೆ ಸಂಬಳ ಕೊಡ್ತಾ ಇರೋದು. ಯು ಹ್ಯಾವ್ ಮಿಸ್ಟೇಕನ್. ಸಂಬಳ ತಗೊಳ್ಳೋದು ಸಮಾಜನ ರಕ್ಷಿಸಕ್ಕೆ. ಯಾರೇ ಆಗ್ಲಿ, ಎಂತವರೇ ಆಗ್ಲಿ, ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡಿ ಶಿಕ್ಷೆ ಗುರಿ ಮಾಡ್ತೀವಿ. ಇರಬಹುದು ಇನ್ಸ್ಪೆಕ್ಟರ್, ಎಂಥ ಪರಿಸ್ಥಿತಿ ಬಂದ್ರು ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಎಲ್ರಿಗೂ ಕ್ಷೇಮ. ನೀವೀಗ ಇಲ್ಲಿ ಯಾತಕ್ಕೆ ಬಂದಿದ್ದೀರಾ? ನನ್ನ ಮನೆ ಬಾಗಿಲು ಕಾಯಕ್ಕೆ. ಕಾಯಿರಿ ಮಿಸ್ಟರ್ ಬೆಟ್ಟಪ್ಪ, ಮನುಷ್ಯ ಹಾಕೋ ಎಲ್ಲ ಹೆಜ್ಜೆಗಳು ಸರಿಯಾಗಿರುತ್ತೆ ಅಂತ ತಿಳ್ಕೋಬಾರ್ದು. ಒಂದಲ್ಲ ಒಂದು ಹೆಜ್ಜೆ ಇಡಲೇಬೇಕು. ಕಾಯ್ತೀನಿ. ಪಾಪು, ಊಟ ಮಾಡಮ್ಮ. ಡ್ಯಾಡಿ ಬಂದ್ರೆ ಊಟ ಮಾಡೋದು. ಅವ್ರು ಬರೋದು ಲೇಟ್ ಆಗುತ್ತೆ ಕಣೆ, ನೀನು ಊಟ ಮಾಡ್ಬಿಡು. ಸರಿ, ನೀನಿಷ್ಟ. ಇರಮ್ಮ ಊಟಕ್ಕೆ ಬಾರೆ ಅಂತ ಆಗ್ಲಿಂದ ಕರೆದ್ರು ಊಟ ಮಾಡದೆ ನಿಮಗೋಸ್ಕರ ಕಾಯ್ಕೊಂಡಿದ್ದಾಳೆ ಯಾಕೆ ಹಠ ಮಾಡ್ತಾ ಇದೀಯಾ ನಿಮಗೋಸ್ಕರ ಊಟ ಮಾಡೋದು ಕಾಯ್ತಾ ಇದ್ರೆ ನನಗೆ ಬರ್ತಿರೋದಡಿ I'm so sorry ma I'm really sorry ma ಏನೋ ತಲೆ ಬಿಸಿಲು ಹಾಗೆ ಹೇಳ್ಬಿಟ್ಟೆ ma ಏನಾಯ್ತು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ಚಾಲೆಂಜ್ ಮಾಡುವಂತ ಒಬ್ಬ ವ್ಯಕ್ತಿನ ಇವತ್ತು ಭೇಟಿ ಮಾಡಿದೆ ಯಾರಾತ ಬೆಟ್ಟಪ್ಪ ಅಂತ ರಾಜಕೀಯದಲ್ಲೂ ಹಣದಲ್ಲೂ ತುಂಬಾ ಬಲವಾಗಿರುವಂತ ವ್ಯಕ್ತಿ ನಿಮ್ಮ ಆತ್ಮಧೈರ್ಯದ ಮುಂದೆ ಅವರ ಅಂಗಬಲ ಯಾವತ್ತೂ ನಿಲ್ಲಲ್ಲ ನಮ್ಮ ದೇಶದಲ್ಲಿ ಇನ್ನೂ ಮಾರಾಟವಾಗದೇ ಇರೋ ವಸ್ತು ಅಂದ್ರೆ ನೀತಿ ನಿಯತ್ತು ನಿಷ್ಠೆ ಏನೇ ಊಟ ಮಾಡೋಣ ಬನ್ನಿ ಊಟ ಮಾಡೋಣ ಶಾಂತಮ್ಮ ತಟ್ಟೆ ಹಾಕಮ್ಮ ಮುತ್ಕೊಡು ನೋಡಿದ್ರೆ ನಂಗೂ ಮದುವೆ ಮಾಡ್ಕೋಬೇಕು ಅಂತ ಆಸೆ ಕಣೆ ಆದ್ರೆ ತಾಳೆ ಕಟ್ಟಿದ್ರೆ ನಾನು ಸತ್ತೋಗ್ತಿರಲ್ಲೇ ಬೇಡ ಕಡೆ ಹಂಗ್ ನೋಡ್ಬೇಡ ದಯವಿಟ್ಟು ಹಂಗ್ ನೋಡ್ಬೇಡ ಅಜ್ಜಿನ ಅಯ್ಯೋ ಬೇಡ ಕಡೆ ಹಂಗ್ ನೋಡ್ಬೇಡವೆ ಮಾವಯ್ಯ ಅಲ್ಲಿ ನೋಡು ನಿನ್ ಲುಂಗಿ ಮೇಲೆ ನನ್ ಲಂಗ ಬಿದ್ದು ಹೆಂಗ್ ಲವ್ ಮಾಡ್ತಾ ಇದೆ ಅಯ್ಯೋ ನಿನ್ನ ಏನ್ ಮಾವ ಒಳ್ಳೆ ಬೆಂಡೆಕಾಯಂಗೆ ಬೆಂಡಾಕಿದ್ಯಾ ನನ್ ಮದ್ವೆ ಮಾಡ್ಕೋ ಪಾಡೋಳ್ಕಾಯಂಗೆ ಕಳಕಳೆ ಆಗ್ಬಿಡ್ತೀಯ ಆಮೇಲೆ ವರ್ಷಕ್ಕೊಂದ್ ಮಕ್ಳು ವರ್ಷಕ್ಕೊಂದ್ ಮಗುನ ನನ್ನ ಮದ್ವೆ ಮಾಡ್ಕೊಂಡ್ರೆ ವರ್ಷಕ್ಕೊಂದ್ ಮಗ ಅಲ್ವೇ ವರ್ಷಕ್ಕೊಂದ್ಸಲ ನಾನ್ ತಿಥಿ ಮಾಡ್ಬೇಕಾಗತ್ತೆ ಬಿಡ್ತಾನ ಮಾವ ಏನ್ ಮಾವ ನೀನು ನನ್ ವಯಸ್ಸು ಯೌವನ ಎಲ್ಲ ಹಾಳ್ ಮಾಡ್ತಾ ಇದಿಲ್ಲ ಮಾವ ನಿನಗ್ ವಯಸ್ಸಿರ್ಲೇ ನನಗ್ ಆಯಸ್ಸೇ ಇಲ್ವಲ್ಲೇ ನಾನು ಹೇಳಿದ್ದು ಜಾತಕರು ಜಾತಕ ಕೊಡಿ ಗೋಲಿ ನನ್ ಮದುವೆ ಮಾಡ್ಕೊಂಡ್ ಮಾಡ ಜಾಲಿ ಅಯ್ಯೋ ನಿನ್ನ ಮದುವೆ ಮಾಡ್ಕೊಂಡು ವಿಡಿಯೋ ಮಾಡಕ್ ನನಗೆ ಇದ್ದ ಇಲ್ಲ ಕಣೆ ನನ್ ಬಿಟ್ಬಿಡೆ ಚಿನ್ನ ಕರ್ದಿಯ ನನ್ ಚಿನ್ನ ಕ್ಯಾರ್ದೆ ಗೊಜ್ಜ ನನ್ನ ಮಗನೇ ಸರ್ 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 ಈ ದೊಡ್ಡ ಮನಸ್ಸು ಜಾತಕಾಲ ನನಗೆ ಚೆನ್ನಾಗಿ ಗೊತ್ತು ಸರ್ ನೀವು ಪರ್ಮಿಷನ್ ಕೊಟ್ರೆ ಇವ್ರದೆಲ್ಲ ಫೋಟೋ ತಗೊಂಡು ನಾನು ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕ್ಬಿಡ್ತೀನಿ ಸರ್ ಓಕೆ ಕಾನ್ಸ್ಟೇಬಲ್ ಕೋಆಪರೇಟ್ ಇದ್ರು ಥ್ಯಾಂಕ್ ಯು ಸರ್ ವೇಟ್ 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 ಕಮ್ ಆನ್ ನೆಕ್ಸ್ಟ್ ನಡಿ ಇರಿ ಸರ್ 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 ಸ್ವಲ್ಪ ನಿಲ್ಲಿ ಸರ್ ಈ ರೈಡ್ ಬಗ್ಗೆ ಎಲ್ಲ ವಿಷಯ ಕೇಳಬೇಕಾಗಿತ್ತು ಸರ್ ಡೀಟೇಲ್ಸ್ ಅಲ್ಲ ಪ್ರದೀಪ್ ಹತ್ರ ತಗೊಳ್ಳಿ ಸರ್ ಸರ್ ಪ್ರದೀಪ್ ನ್ಯೂಸ್ ಎಲ್ಲ ಕವರ್ ಮಾಡ್ಬಿಟ್ರಾ ವೆರಿ ಗುಡ್ ವೆರಿ ಗುಡ್ ಬರೀ ನ್ಯೂಸ್ ಅಲ್ಲ ಫೋಟೋ ಕೂಡ ತಗೊಂಡಿದ್ದೀನಿ ವಾವ್ ರಿಯಲಿ ಫ್ಯಾಂಟಾಸ್ಟಿಕ್ ಯು ಡೂ ಒನ್ ಥಿಂಗ್ ಫೋಟೋಸ್ ಎಲ್ಲ ನಂಗೆ ಕೊಟ್ಬಿಡಿ ನಾನು ಈವ್ನಿಂಗ್ ಎಡಿಷನ್ ಅಲ್ಲಿ ಹಾಕ್ಬಿಡ್ತೀನಿ ಆಮೇಲೆ ಬೇಕಾದ್ರೆ ನೀವು ಹಾಕೋಬೋದಲ್ಲ ವಾಹ್ ವಾಟ್ ಎ ಫ್ಯಾಂಟಾಸ್ಟಿಕ್ ಐಡಿಯಾ ನಾನು ಎಷ್ಟೊಂದು ಕಷ್ಟಪಟ್ಟು ಫೋಟೋ ಎಲ್ಲ ತಗೊಂಡಿದ್ದೀನಿ ನೀನ್ ಈಸಿಯಾಗಿ ಈವ್ನಿಂಗ್ ಎಡಿಷನ್ ಹಾಕೊಂಡ್ಬಿಡ್ತೀಯಾ ಫೈನ್ ಸೀ ಯು ಟುಮಾರೋ ಫೋಟೋಸ್ ಅಂತೂ ಕೊಡ್ಲಿಲ್ಲ ಅಟ್ಲೀಸ್ಟ್ ಡ್ರಾಪ್ ಮಾಡ್ತೀರಾ ಇಲ್ಲೂ ನಾನು ಬಿಡಲ್ವಾ ನೀನು ಕೂತ್ಕೋ ಥ್ಯಾಂಕ್ ಯು ಸ್ವಲ್ಪ ಮೆಲ್ಲಗೆ ಹೋಗಿ ಈ ಪ್ರದೀಪನ ಸ್ಕೂಟರ್ ಅಂದ್ರೆ ಪುಷ್ಪಕ ವಿಮಾನ ಇದ್ದ ಹಾಗೆ ಕೈ ತೆಗಿ ನಂಗೆ ಭಯ ಆಗುತ್ತೆ ಮರ್ಯಾದೆಯಾಗಿ ಕೈ ತೆಗಿದೆಯಲ್ಲೋ ಅಬ್ಬಾ ಹೌದು ನಾನ್ ನ್ಯೂಸ್ ಕವರ್ ಮಾಡಕ್ ಹೋಗೋ ಜಾಗಕ್ಕೆಲ್ಲ ನಂಗಿಂತ ಮುಂಚೆ ನೀವೇ ಬಂದ್ಬಿಟ್ಟಿರ್ತೀರಲ್ಲ ಅದ್ ಹೇಗೆ ಅದೇ ನನ್ನ ಸ್ಪೆಷಾಲಿಟಿ ರವಿ ಕಾಣದನ್ನ ಕವಿ ಕಣ್ಣ ಅಂತ ಹೇಳೋ ಹಾಗೆ ಆ ಕವಿ ಕಣ್ಣಿ ಕಾಣದಿದ್ದಂತ ಜಾಗ ಕೂಡ ಈ ಪ್ರದೀಪ ಕಣ್ಣು ಹಿಡಿದ್ಬಿಡು ಸರಿ ಮತ್ತೆ ನನ್ನನ್ನ ನಿಮ್ ಶಿಷ್ಯರಾಗಿ ಸೇರಿಸ್ಕೊಂಡ್ ಬಿಡ್ತೀರಾ ನೋಡಿ ಮಿಸ್ journalism nalli nan tricks ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಯಾವುದಾದರೂ ಬನ್ನಿ ಹೇಳಿಕೊಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಇವನ ಇದಾ ನೀನು ಮಾಡ್ತಿರೋ ಕೆಲಸ. ಬೆಳಗ್ಗೆ ಪ್ರೆಸ್ ಬಾ, ನಿನ್ನನ್ನು ಪ್ರೆಸ್ ಮಾಡಿಬಿಡ್ತೀನಿ. ನಡಿ ವೆಂಕೋಚಿ. ನಾನು ಅನ್ಕೊಂಡೆ ಕಣಯ್ಯ, ನೀನು ಯಾವತ್ತಾದರೂ ಇಂಥ ಚಿಲ್ಲರೆ ಕೆಲಸ ಮಾಡಿ ನನ್ನೂ ನನ್ನ ಪತ್ರಿಕೆಯನ್ನು ತಿರುಪ್ತಿ ಪಾಪರಾಶಿ ನೀನದಲ್ಲಿ ಮುಳುಗಿಸ್ಬಿಡ್ತೀಯಾ ಅಂತ ನಾನು ಅನ್ಕೊಂಡೆ ಕಣಯ್ಯ. ಹೌದೋ ಅಲ್ವೋ? ಹಾಗಲ್ಲ ಸರ್, ನಾನು ಹೇಳೋದು. ಮಾತಾಡ್ಬೇಡ. ನೀನೊಬ್ಬ ಪತ್ರಿಕಾ ಪ್ರತಿನಿಧಿ, ಹೌದೋ ಅಲ್ವೋ? ಹೌದು ಸರ್. ನಾನು ಈ ಪತ್ರಿಕೆಗೆ ಪ್ರಿಂಟರು, ಪಬ್ಲಿಷರು, ಎಡಿಟರು, ಸ್ವೀಪರು, ಹೌದೋ ಅಲ್ವೋ? ಹೌದು ಸರ್. ಸ್ವೀಪರ್ ಅಲ್ಲ ಸರ್? ಅಲ್ಲಯ್ಯ, ನಾನು ಕೊಡೋ ಸಂಬಳ ತಗೊಂಡು ನನ್ನ ಹತ್ರ ಕೆಲಸ ಮಾಡ್ತಾ ನಾನು ಕೊಡಿಸಿರೋ ಸ್ಕೂಟರ್ ಮೇಲೇನೆ ಅವಳನ್ನೂ ಕೂರಿಸ್ಕೊಂಡು ಅವಳನ್ನ ಇಂಪ್ರೆಸ್ ಮಾಡಕ್ಕೆ ಅಂತ ಅವಳ ಪ್ರೆಸ್ ಮುಂದೆನೆ ದಿಮ್ರಂಗ ಅಂತ ಡ್ರಾಪ್ ಮಾಡಿದೆಯಲ್ಲಯ್ಯ. ಇವತ್ತು ನನ್ನ ಪತ್ರಿಕೆಯಲ್ಲಿ ಬರಬೇಕಾದ ಸೆನ್ಸೇಷನಲ್ ನ್ಯೂಸ್ಗಳು, ಫೋಟೋಗಳು ನೆನ್ನೆ ಸಂಜೆನೆ ಆ ದರಿದ್ರ ದಿವ್ಯ ಜ್ಯೋತಿ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆಯಲ್ಲಯ್ಯ. ನ್ಯಾಯ ಏನಯ್ಯ ನಿನಗೆ? ಮನುಷ್ಯನ ಮೇಲೆ ನಾಚಿಕೆ ಇಲ್ದಿದ್ರು ಪರವಾಗಿಲ್ಲ ಕಣಯ್ಯ, ಅಭಿಮಾನ ಇರಬೇಕು ಕಣಯ್ಯ, ಅಭಿಮಾನ. ಮಾಡೋ ಉದ್ಯೋಗದ ಮೇಲೆ ಗೌರವ ಇರಬೇಕು ಕಣಯ್ಯ. ನಿನ್ನ ಮುಖ ನೋಡೋಕೆ ಅಸಹ್ಯವಾಗುತ್ತೆ, ಮುಖ ತೋರಿಸ್ಬೇಡ, ಹೊಟ್ಟೋಗು, ಗೆಟ್ ಔಟ್. ನಿನ್ನ ಮುಖ ನೋಡೋಕೆ ಅಸಹ್ಯ, ಮುಖ ತೋರಿಸ್ಬೇಡ, ಹೊಟ್ಟೋಗು, ಗೆಟ್ ಔಟ್. ನಾನು ಫೋಟೋಸ್ ತಗೊಂಡೆ ಅಂತ ಕೋಪನಾ? ಸಾರಿ ಪ್ರದೀಪ್, ನಾನೇನು ಮಾಡಲಿ? ನಮ್ಮ ಪೇಪರ್ಗೆ ಹಾಕೋದಕ್ಕೆ ಒಂದೊಳ್ಳೆ ನ್ಯೂಸೇ ಸಿಕ್ಕಲಿಲ್ಲ, ಅದಕ್ಕೋಸ್ಕರ. ಅದಕ್ಕೆ ನನ್ನ ಫೋಟೋನೇ ಲ್ಯಾಪ್ಟಾಪ್ ಸಿಗ್ಬಿಡ್ತೀಯಾ? ದುಡ್ಡು ಕಳೆದು ಹೋದರೆ ತಿರ್ಗಾ ಸಂಪಾದನೆ ಮಾಡ್ಬೋದು. ಇಷ್ಟು ಇಂಪಾರ್ಟೆಂಟ್ ಫೋಟೋಗ್ರಾಫ್ಸನ್ನು ನೀನು ಹೀಗೆ ಕದ್ಕೊಂಡು ಹೋಗ್ಬಿಟ್ರೆ ಮತ್ತೆ ಹೇಗೆ ಸಂಪಾದನೆ ಮಾಡಲಿ? ತಿರ್ಗಾ ವ್ಯಭಿಚಾರಿಗಳನ್ನ ಕಲೆ ಹಾಕೋಕ್ಕಾಗತ್ತಾ? ಮತ್ತೆ ರೇಡ್ ಮಾಡಿಸಿ ಅಂತ ಇನ್ಸ್ಪೆಕ್ಟರ್ ಭಾರತಕ್ಕೆ ಕೇಳೋಕ್ಕಾಗತ್ತಾ? ನೀನು ಮಾಡಿರೋ ಕೆಲಸಕ್ಕೆ ನಮ್ಮ ಯಜಮಾನ ಭೂಷಣಪ್ಪ ಕ್ಯಾಕರ್ ಸುಗದ. ಸದ್ಯ ನನ್ನ ಅದೃಷ್ಟ ತುಂಬ ಚೆನ್ನಾಗಿತ್ತು, ಬಾಯಲ್ಲಿ ಎಲ್ಲಾಡಿಕೆ ಹಾಕೊಂಡಿರ್ಲಿಲ್ಲ. ನೀವೇ ಮರ್ಚ್ಕೊಡ್ಬೇಕಾಗಿತ್ತು. ನಾನು ಬ್ರಿಲಿಯಂಟ್ ಐಡಿಯಾ ಕೊಡ್ಲಾ? ಏನದು? ಈ ಸಲ ನಂಗೆ ಒಳ್ಳೆ ನ್ಯೂಸ್ ಸಿಕ್ಕಿದ್ರೆ ಫಸ್ಟ್ ನಿಮ್ಗೆ ಕೊಟ್ಬಿಡ್ತೀನಿ. ನೀನಾ? ಒಳ್ಳೆ ನ್ಯೂಸ್? ಎಸ್. ಪ್ರದೀಪ್, ಸಾರಿ ಪ್ರದೀಪ್, ಯಾಕ್ರಪ್ಪ ಏನಾಗ್ಬೇಕು ನಿಮಗೆ? ಏಯ್ ತಗೊಂಬಂದಿಡ. ರೇ ಮಿಸ್ಟರ್, ಇದು ಬಾಡಿ ಓಡೋ ಸೈಕಲ್ ರಿಕ್ಷಾ ಅಲ್ಲ, ಮಕ್ಕಳನ್ನ ಸ್ಕೂಲ್ ಕರೋ ರಿಕ್ಷಾ. ಏಯ್ ತಗೊಂಬಂದಿಡ, ಬೇಗ ಬೇಗ ತಂದಿಡು ಮಕ್ಕಳನ್ನ. ಅವ್ನು ನಡಿ ಬರೋ. ಏಯ್ ಎಡಗಡೆ ಹೋಗು. ಏಯ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಪೊಲೀಸ್ ಸ್ಟೇಷನ್ಗೆ. ಹಾ ಏನ್ರ ಅದು ಗಲಾಟೆ? ಇವರಿಬ್ರು ಕಲ್ಪಟ್ಟು ಸಾಗಿಸ್ತಿದ್ರು, ಹೇಳ್ಕೊಂಬಂದ್ರು ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರಾಜಾ ಅಂತ. ನೀವು ಮಾಡಿರೋ ಸಹಾಯಕ್ಕೆ ಕೃತಜ್ಞತೆ ಹೇಳೋದು ಮಾತ್ರ ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಹೇಳಿ ನಿಮ್ಗೊಂದು ಒಳ್ಳೆ ಬಹುಮಾನ ಕೊಡಿಸ್ತೀನಿ. ಸರ್, ಆಸ್ ಎ ಸಿಟಿಜನ್ ಆಫ್ ಇಂಡಿಯಾ ಇಟ್ಸ್ ಮೈ ಡ್ಯೂಟಿ ಟು ಕೋಆಪರೇಟ್ ವಿತ್ ಡಿಪಾರ್ಟ್ಮೆಂಟ್, ನಾಟ್ ಫಾರ್ ರಿವಾರ್ಡ್. ನೀನು ಐ ಆಮ್ ಎ ಪೋಸ್ಟ್ ಗ್ರಾಜುಯೇಟ್. ಮತ್ತೆ ರಿಕ್ಷಾ ಓಡಿಸ್ತಿದೆಯಲ್ಲ, ಅದ್ರಲ್ಲಿ ಅವಮಾನ ಏನೂ ಇಲ್ಲ ಸರ್. ದೇಶನಂತೂ ಮುಂದೆ ತರೋ ಯೋಗ್ಯತೆ ಇಲ್ಲ. ಅಟ್ಲೀಸ್ಟ್ ಸೈಕಲ್ ರಿಕ್ಷಾನಾದ್ರೂ ಮುಂದೆ ಕೂಡ್ಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ವೆಲ್, ಐ ಲೈಕ್ ಯು ವೆರಿ ಮಚ್. ಕಂಪ್ಲೇಂಟ್ ಕೊಟ್ಟು ಹೋಗಿ. ಆಗಲಿ ಸರ್. ನಿನ್ನ ಹೆಸರೇನು ಅಂದೆ? ವಿಷಯ ನಿಮ್ಗೇನು ಗೊತ್ತಿಲ್ಲ ಸರ್. ನೀವ್ಯಾರು? ನಿಮ್ಮ ಯಜಮಾನ ಯಾರು? ಕಳ್ಳು ಬಟ್ಟಿನ ಎಲ್ಲಿಂದ ಎಲ್ಲಿಗೆ ಸಾಗಿಸ್ತಾ ಇದ್ದೀರಾ? ಪ್ರಾಣ ಬೇಕಾದ್ರೆ ಕೊಡ್ತೀವಿ, ನಮ್ಮ ಯಜಮಾನ ಹೆಸರು ಮಾತ್ರ ಹೇಳಲ್ಲ ಸರ್. ಪ್ರಾಣ ಕೊಡ್ಬೇಕಾದ ದೇಶಕ್ಕೋಸ್ಕರ, ದೇಶ ದ್ರೋಹಿಗಳಿಗಲ್ಲ. ದೇಶ ಉದ್ಧಾರ ಮಾಡೋ ನೆಪದಲ್ಲಿ ಗೋಮುಖ ವ್ಯಾಘ್ರಗಳ ದೇಶನೇ ಆಳ್ತಿದ್ರೆ ಕಣ್ಮುಚ್ಕೊಂಡು ಕೈಲಾಗದೆ ಕೂತಿರೋ ಅವಿವೇಕಿ ಅಲ್ಲ ಈ ಭಾರತ್. ನಿಮ್ಮಂತವ್ರ ಭಾಗವತನ ಬಯಲ್ ಮಾಡೋಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಅಂಡರ್ಸ್ಟ್ಯಾಂಡ್? ಇನ್ಸ್ಪೆಕ್ಟರ್ ಭಾರತ್ ಯಾರ್? ನಾನ್ ರೀ, ಅರುಣ ಮಾತಾಡೋದು. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಸಮಾಚಾರ? ನಾನು ಮಾತಾಡ್ತೀನಿ. ಹೌದಾ ಸರ್, ಕಳ್ಬಟ್ಟಿ ಸಾಗಿಸ್ತಿರೋ ನಿಮ್ಮ ಕಡೆಯವ್ರು ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇಲ್ಲ ಸರ್ ಹಾಗೇನಿಲ್ಲ ಸರ್. ನಾನು ಬಿಟ್ಬಿಡ್ತೀನಿ. ಸರ್, ಒಂದು ವಿಷಯ, ನಾಳೆ ಏನಾದರೂ ಎನ್ಕ್ವೈರಿ ಬರ್ಬೋದು. ಒಂದೇ ಒಂದು ಕ್ಯಾನ್ ಮಾತ್ರ ನಾನು ಇಟ್ಕೊಳ್ಳ ಸರ್? ಓಕೆ ಸರ್, ಇಟ್ಕೊಂಡ್ಬಿಡ್ಲಾ? ಓಕೆ ಹಾ ಈಗಲೇ ಬಿಟ್ಬಿಡ್ತೀನಿ. ಬಲೆ ಛತ್ರಿಗಳು ಕಂಡ್ರೆ ನೀವು ಅವ್ರ ಕಡೆಯವರಂತ ನನಗೆ ಮೊದಲೇ ಹೇಳಬಾರ್ದಾಗಿತ್ತ. ಬೆಟ್ಟಪ್ಪನವ್ರಿಗೂ ನಿಮಗೂ ಲಿಂಕ್ ಇದೆ ಅಂತ ನಮಗೇನು ಗೊತ್ತು ಸರ್? ನೋಡಿ ಬಾಸ್ಟರ್ಡ್ಸ್, ಬೆಟ್ಟಪ್ಪನ ನಿಮ್ಮ ಬಾಸು. ಇನ್ಸ್ಪೆಕ್ಟರ್ ಭಾರತ್ ಬರ್ತಿದ್ದಾರೆ. ಇನ್ಸ್ಪೆಕ್ಟರ್ ಭಾರತ್, ಎಷ್ಟೋ ಜನ ಪೊಲೀಸ್ ಆಫೀಸರು ಮಫ್ತಿಲಿ ಬಂದು ಈ ಬೆಟ್ಟಪ್ಪನಿಗೆ ಶುಭ ಹಾರೈಸಿದ್ದಾರೆ ಹೊರತು ಈ ತರ ಕಾಕಿ ಬಟ್ಟೆ ಹಾಕೊಂಡ್ ಬಂದಿಲ್ಲ. ನಿನಗೆ ಎರಡು ಮುಖ ಇದೆ ಅಂತ ಬಹುಶಃ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಯು ಆರ್ ರಾಂಗ್ ಇನ್ಸ್ಪೆಕ್ಟರ್. ನನಗಿರೋದು ಒಂದೇ ಒಂದು ಮುಖ, ಅದು ಜನತಾ ಸೇವೆಯ ಮುಖ. ಕಾರ್ಮಿಕರು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ, ರೈತ ಬಾಂಧವರು ನನ್ನ ಸಹೋದರರಿದ್ದ ಹಾಗೆ. ಬಡ ಜನತೆ ಸೇವೆನೇ ನನ್ನ ಉಸಿರು, ನನ್ನ ಕೈಗಳು, ನನ್ನ ಬೇಡಿಗೆ ಸಿದ್ಧ. ಡಾನ್ ಶೌಟ್, ಕಳ್ಳ ಬಟ್ಟಿ ಕದಿಮಾ ನೀನೆ ಅಂತ ನಿನ್ನ ಕಡೆಯವರೇ ನನ್ನ ಹತ್ರ ಸಾಕ್ಷಿ ಹೇಳಿದ್ದಾರೆ. ಮಾಲ್ ಕೂಡ ನನ್ನ ವಶದಲ್ಲೇ ಇದೆ. ಯಾಕೆ ಬೆಟ್ಟದ ಮುಖ ತಟ್ಟೆ ಆಗೋಯ್ತು? ಭೇಷ್, ಯಾವನೋ ಅನಾಮಧೇಯನ ಸಾಕ್ಷಿನೇ ಆಧಾರವಾಗಿಟ್ಕೊಂಡು ನನ್ನ ಮನೆಗೆ ದಂಡೆತ್ತಿ ಬಂದಿರೋದು ಸಾಹಸನೇ ಅಲ್ಲ, ಕರ್ತವ್ಯ. ಕರ್ತವ್ಯದ ಹೆಸರು ಹೇಳ್ಕೊಂಡು ನಿರಪರಾಧಿಗಳ ಮೇಲೆ ಬಿದ್ರೆ ನಿರಾಸೆನೆ ಕಟ್ಟಿಟ್ಟು ಬುತ್ತಿ. ನೀನ್ ನಿರಪರಾಧಿ ಅಂತ ನೀನೇ ಹೇಳ್ಕೊಂಡ್ರೆ ನಾನೇ ಅಪರಾಧಿ ಅಂತ ತೀರ್ಮಾನಿಸೋದು ಕೋರ್ಟ್, ನೀನಲ್ಲ. ಕೋರ್ಟ್ ಬೇಕಾಗಿರೋದು ಸಾಕ್ಷಿಗಳು, ಆ ಸಾಕ್ಷಿಗಳು ನನ್ನಿಂದ ಶೇಖರಿಸಕ್ ಆಗಲ್ಲ ಅನ್ನೋದೇ ತಾನೇ ನಿನ್ನ ಅಭಿಪ್ರಾಯ? ಯು ಆರ್ ರಾಂಗ್ ಬೆಟ್ಟಪ್ಪ. ಒಂದಲ್ಲ ಒಂದಿನ ನೀನ್ ಕೋರ್ಟ್ ಅನ್ ಕಟ್ಕಟೆಯಲ್ಲಿ ಹತ್ಸಿ ಕಾನೂನ್ಗೆ ನೀನ್ ತಲೆ ತಗ್ಸಾಗ್ ಮಾಡೇ ಮಾಡ್ತೀನಿ. ಬೆಟ್ಟ ನಲಗಾಡ್ಸಕ್ ಹೋಗಿ ರಟ್ಟೆ ಮುರ್ಕೋಬೇಡಿ ಇನ್ಸ್ಪೆಕ್ಟರ್. ಬೆಟ್ಟ ಆಕಾಶ ಮುಟ್ಟಿದ್ರು ಭೂಕಂಪ ಬಂದಾಗ ಭೂಮಿನ ಮುಟ್ಲೇಬೇಕು. ಮೈಂಡ್ ಇಟ್. ಎಸ್ ಮಿಸ್ಟರ್ ಭರತ್. ಸರ್, ಒಬ್ಬ ಅಪರಾಧಿನ ಅರೆಸ್ಟ್ ಮಾಡಕ್ಕೆ ನಿಮ್ ಪರ್ಮಿಷನ್ ಬೇಕು. ಅಪರಾಧಿನ ಅರೆಸ್ಟ್ ಮಾಡೋದು ನಮ್ಮ ಕರ್ತವ್ಯ, ಅದಕ್ಕೆ ನನ್ನ ಪರ್ಮಿಷನ್ ಯಾಕೆ? ನನ್ನ ಸಹ ಉದ್ಯೋಗಿಗಳಿಗೆ ಆಗಿರೋ ಗತಿ ನೆನೆಸ್ಕೊಂಡ್ರೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪರಿಸ್ಥಿತಿ ಹಾಗಿದೆ, ಅದಕ್ಕೆ ನಿಮ್ ಸಹಾಯ ಕೇಳೋಣ ಅಂತ ಬಂದೆ. ನೀವು ಅರೆಸ್ಟ್ ಮಾಡ್ಬೇಕು ಅಂತಿರೋ ವ್ಯಕ್ತಿ ಯಾರು? ಬೆಟ್ಟಪ್ಪ. ಬೆಟ್ಟಪ್ಪನಾ? ನೋಡಿದ್ರ ಹೆಸರು ಕೇಳಿದ ತಕ್ಷಣ ಹೇಗ್ ಶಾಕ್ ಆಗ್ಬಿಟ್ರಿ. ಅವನ್ನ ಅರೆಸ್ಟ್ ಮಾಡೋಕೆ ಕಾರಣ? ಕಳ್ಳಬಟ್ಟಿ ಕದಿಮರ್ನ ಮಾಲ್ ಸಮೇತ ಹಿಡಿದಿಟ್ಟಿದ್ದೀನಿ. ಅವ್ರಗಳ ಬಾಯಿಂದಲಾನೇ ತಿಳ್ಕೊಂಡೆ ಸರ್, ಅವ್ರಗಳ ಲೀಡರ್ ಬೆಟ್ಟಪ್ಪ ಅಂತ. ಸಾರಿ ಮಿಸ್ಟರ್ ಭರತ್, ಕೇವಲ ಅವರ ಮಾತಿನ ಆಧಾರದ ಮೇಲೆ ನಾವು ಆ ಬೆಟ್ಟಪ್ಪನ ಅರೆಸ್ಟ್ ಮಾಡೋ ಸಾಧ್ಯ ಇಲ್ಲ. ಆತ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್, ರಾಜಕೀಯ ಕುಮ್ಮಕ್ಕೂ ಬಲವಾಗಿದೆ. ಅಗತ್ಯ ಬಿದ್ರೆ ಇಂಥ ವಿಷಯದಲ್ಲಿ ಕಿಚ್ಚು ಹಚ್ಚಿ ಅಸೆಂಬ್ಲಿಲಿ ಕೂಡ ಗಲಾಟೆ ಮಾಡುವಂತ ವ್ಯಕ್ತಿ. ಅಪರಾಧಿ ಅಂತ ಗೊತ್ತಿದ್ರು ಹಾಗೆ ಬಿಡಕ್ಕಾಗುತ್ತಾ ಸರ್? ನಾನು ಹಾಗೆ ಹೇಳಿಲ್ಲ ಮಿಸ್ಟರ್ ಭರತ್. ಅವನು ವಿಷ ತುಂಬಿದ ಕಾಳಿಗೆ ಸರ್ಪ ಇದ್ದ ಹಾಗೆ. ಅಂತವರನ್ನ ಸಮಯ ನೋಡಿ ಹೆಡೆ ಮೇಲೆ ಹೊಡಿಬೇಕು, ಬಾಲ ತುಳಿದು ಕೆಣಕೋ ಹಾಗೆ ಮಾಡಬಾರ್ದು. ಓಕೆ ಸರ್, ಅವನ್ ಹೆಡೆ ಅಥವಾ ಸಮಯಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿತೀನಿ. ಈ ಸಲ ಮಾಲ್ ಬಂದ ತಕ್ಷಣ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಸರ್ ಸರ್, ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ. ಸರ್ ಸರ್. ಯಾರು? ನಮಸ್ಕಾರಮ್ಮ. ನಮಸ್ಕಾರ. ನನ್ನ ಹೆಸರು ರಾಜಾ ಅಂತ. ಓ, ನೀವೇನಾ? ನಮ್ಮ ಯಜಮಾನರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ, ಬನ್ನಿ ಕೂತ್ಕೊಳ್ಳಿ. ನಾನು ಸೈಕಲ್ ರಿಕ್ಷಾ ಓಡಿಸೋನು ಅಂದಾಕ್ಷಣ ಕೂತ್ಕೋಬಾರ್ದು ಅಂತನಾ? ರಿಕ್ಷಾ ಓಡಿಸೋರು ಕೂಡ ಪ್ರಧಾನಮಂತ್ರಿ ಸೀಟ್ನಲ್ಲಿ ಕೂತ್ಕೊಳ್ಳೋ ಅಧಿಕಾರ ಇರೋ ಪ್ರಜಾರಾಜ್ಯ ಇದು. ಅಂಥದ್ರಲ್ಲಿ ಮನೇಲಿರೋ ಸೋಫಾ ಮೇಲೆ ಕೂತ್ಕೊಂಡ್ರೆ ತಪ್ಪೇನಿಲ್ಲ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ರೆಡಿನ ಬಂಗಾರಿ? ನಿನ್ನ ಸ್ಕೂಲು ಕರ್ಕೊಂಡು ಹೋಗಕ್ಕೆ ರಾಜು ಅಂಕಲ್ ಕೂಡ ರೆಡಿ. ನಮಸ್ಕಾರಮ್ಮ. Raja. Namaskar sir. Yaar sikru namaskar madadya sana. Kelidya Raja avul maatna. Ad hege sudarsthiyo nanage gottilla. Nod Raja. Papana convent karkondu hogi baradu maatra alla. Tuition kuda helikodbeku. Avul poorthi javabdari nin melene. Nan kannalli kannittu nodukoltini sir. Aa namke nanagide. ಮಾನವತ ತುಂಬಿರೋ ನಿಮ್ಮ ಮನಸ್ಸುಗಳನ್ನು ನೋಡಿದ ಮೇಲೆ ನನಗೆ ಮನುಷ್ಯರ ಮೇಲೆ ನಂಬಿಕೆ ಹೆಚ್ಚಾಗ್ತಿದೆ ಸರ್. ನಿಂತ್ಕೊಂಡಿದ್ದೀಯಲ್ಲಮ್ಮ, ಕೂತ್ಕೊಳ್ಳಮ್ಮ. ಅಂಕಲ್, ನೀವು ಕಷ್ಟಪಟ್ಟು ವೃಕ್ಷದಲ್ಲಿ ಇದ್ದರೆ ನಾನು ಕೂತ್ಕೋಬೇಕು ಅಂದ್ರೆ ಮನಸ್ಸೇ ಇಲ್ಲ ಅಂಕಲ್. ನೀ ನಿಂತ್ಕೊಂಡ್ರು ಒಂದೇ, ಕೂತ್ಕೊಂಡ್ರು ಒಂದೇ ನಮ್ಮ ನನಗೆ. ಹಾಗಾದ್ರೆ ನಾನು ನಡ್ಕೊಂಡು ಬಲ್ಲ. ನೀ ನಡ್ಕೊಂಬಂದ್ರೆ ನನ್ನ ಹೊಟ್ಟೆ ಪಾಡಿಗೋಸ್ಕರ ಇನ್ನೊಂದು ಮಗುನ ಸ್ಕೂಲ್ ಕರ್ಕೊಂಡು ಹೋಗೋದು ತಪ್ಪೋದಿಲ್ಲಮ್ಮ. ಅದಿರ್ಲಿ, ನೀನು ಕೂತ್ಕೊಳ್ಳಮ್ಮ. ಕೂತ್ಕೊಂಡಿದ್ದೀನಿ. 5 ವರ್ಷದ ಮಗು, ನಿನಗೆ ಬಂದಿರೋ ಆಲೋಚನೆ ಇಷ್ಟು ವರ್ಷದಿಂದ ಈ ದೇಶನ ಆಳ್ತಿರೋರು ಬಂದಿದ್ರೆ ಈ ಭೇದ ಭಾವನೆ ಬರ್ತಿರಲಿಲ್ಲಮ್ಮ. ನಿನಗೆ ಅರ್ಥ ಆಗದಿರೋದೇ ಒಳ್ಳೇದಮ್ಮ. ಸ್ಕೂಲ್ ಬಂತು. Really? Come on, darling. Come on. Thank you. Okay. Tata. Tata. Kittu go. That's right. ಮಕ್ಕಳ ಸ್ಕೂಲು ಮನೆಯಲ್ಲಿ ಅಂತ ಕೈಲಾಸ ಅವರು ಹೇಳಿರೋದು ಸತ್ಯ. ಆ ದೇವರಂತ ದಂಪತಿ ಹೊಟ್ಟೆಲಿ ಹುಟ್ಟಿರೋದು ನಿನ್ನ ಪುಣ್ಯ. ಆದರೆ ನಿನ್ನ ಬಾಯಲ್ಲಿ ಅಂಕಲ್ ಅಂತ ಹೇಳಿಸ್ಕೊಳ್ಳೋ ಯೋಗ ಸಿಕ್ಕಿರೋದು ನನ್ನ ಅದೃಷ್ಟ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ, ಹೆಮ್ಮೆ ನಿನಗೆ ಸಾಟಿ ಇಲ್ಲ. ಅರೆ ಓಯ್, ಅರೆ ಓಯ್, ಅರೆ ಓಯ್. ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ಅಯ್ಯೋ, ಇವನು ನಡೆ ಯಾಂದಳಿನ ಬಡಿಯ. ಯಾರಪ್ಪ ಇವನು? ನನ್ನೇ ಓವರ್ಟೇಕ್ ಮಾಡ್ತಾವನೆ. ಏಯ್, ಎಲ್ಲಿ ಔಷಧಿ ಇದೆಯಾ ಅವನ್ನ? ಯಾರೇ ಅವನು? ಯಾರದೇ ನಿನಗೇನು? ನನ್ನ ಏನು ಅಂತೀಯ? ಹೌದು, ನೀನೇ ನನ್ನ ತಾಳಿ ಕಟ್ಟಿದ ಗಂಡನ. ನಾನು ಯಾರನ್ನು ಬೇಕಾದ್ರೂ ಕರ್ಕೊಂಡ್ಬರ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದು ನನ್ನ ಇಷ್ಟ. ಅದನ್ನ ಕೇಳೋಕೆ ನೀನ್ ಯಾರು? ನನಗೆ ಯಾರು ಅಂತೀರಿ? ನಾನು ಯಾರು ಅಂತ ತೋರಿಸ್ತೀನಿ, ತೋರಿಸ್ತೀನಿ. ಎಲ್ಲಿದ್ರು ಬಿಡಕ್ಕಿಲ್ಲ ನನ್ನ ಮಗನ. ಎಲ್ಲಿದ್ಯೋ? ಚಾಪೆ ಇಲ್ಲೂ ಇಲ್ಲ, ಬುಟ್ಟಿ ಬುಟ್ಟಿಲೂ ಇಲ್ಲ. ಎಲ್ಲಿದ್ರು ಬಿಡಕ್ಕಿಲ್ಲ ನನ್ನ ಮಗನೇ. ಇಲ್ಲೂ ಇಲ್ಲ, ಒಳಗೂ ಇಲ್ಲ, ಇಲ್ಲೂ ಇಲ್ಲ. ಎಲ್ಲೋದ ನನ್ನ ಮಗ? ನನ್ನ ಕೈ ಸಿಕ್ಲಿ ಒಂದೇ ಒಂದು ಬಕ್ಕಂತ ಇಕ್ಕದಾದ್ರೆ ಪಕ್ಕಿಲ್ಲ, ಪಂಗಡಿಸ್ಕೊಂಡು ಹೋಗ್ಬಿಡಬೇಕು. ಮಾವ, ಯಾಕೆ ಇಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊಳ್ತಿದ್ಯಾ? ಅಲ್ಲ ಮಾವ, ನಾನು ಯಾರನ್ನಾದ್ರೂ ಕರ್ಕೊಂಬರೋಷ್ಟು ಕೆಟ್ಟ ಹಿಂಗ್ಸಾ ಇಲ್ಲ ಮಾವ. ನನ್ನ ಮೇಲೆ ನಿಂಗೆ ಎಷ್ಟು ಪ್ರೀತಿ ಐತಿ ಅಂತ ಪರೀಕ್ಷೆ ಮಾಡಿ ನೋಡಿದೆ ಅಷ್ಟೇ. ಮಾವ, ನಾನು ವಯಸ್ಸಿಗೆ ಬಂದಳು, ಒಬ್ಬಂಟಿಗಳು. ಇದೇ ರೀತಿ ಇನ್ಯಾವತ್ತಾದ್ರೂ ಆದ್ರೂ ಆಗ್ಬೋದಲ್ವಾ? ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಕುತ್ತಿಗೆ ತಾಳಿ ಕಟ್ಬಿಡು ಮಾವ. ಬೇಡ ಕಣೆ, ಬೇಡ ಕಣೆ. ನಿನ್ನ ಮದುವೆ ಮಾಡ್ಕೊಂಡು ವಿಧಿ ಮಾಡಕ್ ನನಗೆ ಇಷ್ಟ ಇಲ್ಲ ಕಣೆ. ನಾನು ಬಿಟ್ಟು ಬಿಡೆ. ಇವನನ್ನ ಬದಲಾಯಿಸಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಟೈರ್ ಪಂಚರ್ ಆಗೋಯ್ತಮ್ಮ. ಏನ್ ಮಾಡೋದೀಗ? ಏ ಬಿಕ್ಲಾ, ಬರಲಿ. ಏನ್ ರಾಜಣ್ಣ ಸಮಾಚಾರ? ಏನು ಇಲ್ಲ ಕಣ, ಒಳ್ಳೆ ಟೈಮ್ ಇಲ್ಲ, ಟೈರ್ ಪಂಚರ್ ಆಗೋಯ್ತು. ಹೌದಾ? ಪಂಚರ್ ಆಗೋಗ್ಬಿಟ್ಟಿದೆ. ಏ ಬಿಕ್ಲಾ, ನಂಗೆ ಸಹಾಯ ಮಾಡ್ತೀಯಾ? ಏನಪ್ಪ? ಪಾಪ, ಇನ್ಸ್ಪೆಕ್ಟರ್ ಬಿಟ್ಟು ಬರ್ತೀಯಾ? ಅಯ್ಯೋ, ಪೊಲೀಸ್ ಅಂದ್ರೆ ಭಯನಪ್ಪ. Hey, Penga, do you have a Nir Mago Katu? So many manata bit Bartane. Baba Baputa, Ogana. Nineka, Armatadia. Papu, Dodon Hangalan Bartama, Auricla. Say sorry. Sorry, sorry, no, Morino, Jana Marie. Ogana. Nini Cuckoo. Hey, Maguna Ushakonoga. Hey, you don't sell an unshamus with Ray. Ray, Nana Shamus Tira. Ah, the nice I held an ice I would get into a commedia. Serious of Togotira. Samabandra serial Agotini, at Nanista. Adel and Kasta. Che, Ninumka. Pate, Indian Thursday? Oh, no. Yelli mele. Yake? Yake meke la meke. Nadiri. Arre, navinu yenu tappe madlilla. Adella kani odarbeedri. Inspector karitar nadiri. Neenu nadiyamma. Namaskara sir. Oh, neeva sir. Naan bere yaro anta helkappu. Stop it. Aa poda hinde yen martidri? Nava sir, ade news collection vishayadalli ibru kittana madkondu galade martta iddive bere illa. Agle compromise agbiti sir. Illa sir, na ibru compromise madkonde illa sir. Compromise madkondi sir. Aitu. Naale sanje 5 gante inda neevu ibru nan custody alli irabeku. Sir. Yes. Naale nan magala birthday. Oh, how nice sir. Kandita barbeku. Kandita barthi sir. Okay. See you. Okay, even sir. 5 o'clock age. 4 o'clock age birthday sir. Ivru ಜೊತೆಲೇ ಕರ್ಕೊಂಡು ಬರ್ತೀನಿ ಇಲ್ಲ ಸರ್ ಇಲ್ಲ ಎಲ್ಲ ಬೈಲ್ ಕಳ್ಬಟ್ಟಿ ವ್ಯಾಪಾರ ಮಾಡ್ತಿದ್ದಿಲ್ಲ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲ ಕ್ಲೋಸ್ ಆಯ್ತು ಸರ್ ಆ ಇನ್ಸ್ಪೆಕ್ಟರ್ ಬರತಿ ಊರು ಕಾಲಿಟ್ ಮೇಲೆ ಕಳ್ಬಟ್ಟಿ ಕೇಂದ್ರ ಬುಡ ಸಮೇತ ನಿರ್ಮೂಲ ಆಗೋಯ್ತು ಆ ನಮ್ಮಪ್ಪ ಈ ಊರಿಗೆ ಬಂದ್ಮೇಲೆ ಈ ಊರು ಪ್ರಶಾಂತವಾಗಿದೆ ನಮ್ಮಂತ ಬಡವರು ಹೆಂಡತಿ ಮಕ್ಕಳ ಜೊತೆ ಎರಡು ಊಟ ಮಾಡ್ಕೊಂಡು ಸುಖವಾಗಿದ್ದೀವಿ ಅಲ್ರಿ ಎಲೆಕ್ಷನ್ ಅಂತ ಕಲೆಕ್ಷನ್ಗೆ ಬಂದಾಗ ಲಕ್ಷ ರೂಪಾಯಿಗಳನ್ನು ಅಲಕ್ಷ್ಯವಾಗಿ ಎತ್ಕೊಂಡನಲ್ಲ ಯಾಕೆ ಮಣ್ಣು ಹುಯ್ಕೊಳಕ ಕೊಟ್ಟೆ ಆಫ್ಟರ್ ಆಲ್ ಒಬ್ಬ ಇನ್ಸ್ಪೆಕ್ಟರ್ನ ನಿಮ್ಮ ಕೈಲಿ ಟ್ರಾನ್ಸ್ಫರ್ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ ಯಾಕ್ರಿ ಕೂತಿದ್ರಿ ಸೀಟಲ್ಲಿ ಹೇಳಿದ್ರೆ ಕೆಳಗೆ ರೈ ಬಾಯಿ ಮುಚ್ಚಿರಿ ಸಾಕು ಅವನ ತಪ್ಪು ಮಾಡ್ಲಿ ಅಂತ ನೀವು ತೆಪ್ಪಗಿರೋದನ್ನ ನೋಡ್ಕೊಂಡು ಕೂತ್ಕೊಳ್ಳೋ ಬೆಪ್ಪ ತಗಡೆ ನಾನಲ್ಲ ಅವನ್ ಹೀಗೆ ಬಿಟ್ಟು ಬಿಟ್ರೆ ನಾಳೆ ನನ್ನ ಪ್ರಾಣನ ಅವನ ಖಾಕಿ ಬಟ್ಟೆಗೆ ಹಾಕಿ ಇಸ್ತ್ರಿ ಮಾಡ್ಬಿಡ್ತಾನ ಅಷ್ಟೇ ಇಡ್ರಿ ಫೋನು ಕಾಳನ್ನು ಬರೋಕ್ ಹೇಳು ಹಲೋ ಇನ್ಸ್ಪೆಕ್ಟರ್ ಭರತ್ ಯಾರ್ ಓ ಭರತ್ ಪೇಪರ್ನಲ್ಲಿ ಕೊಟ್ಟಿರೋ ಅನೌನ್ಸ್ಮೆಂಟ್ ನೋಡ್ದೆ ಅದಕ್ಕೆ ಫೋನ್ ಮಾಡಿದೆ ನಮ್ಮಿಂದ ನಿಮ್ಗೇನು ಸಹಾಯ ಆಗ್ಬೇಕು ನಾನು ಕಾಳ ಕಂಟೋನ್ಮೆಂಟ್ ಕಾಳ ನಾನೊಬ್ಬ ಕೊಲೆಗಾರ ಹಣಕ್ಕೋಸ್ಕರ ಹೆಣ ಉರುಳಿಸೋ ಕಾಳ ದಂಡಿನ ಜನರ ದಮ್ಮಡಗಿಸಿರೋ ಧೈರ್ಯವಂತ ಕೇವಲ ಮಟ್ಕಾದವ್ರನ್ನ ಸೂಳೆರ್ನ ಸೆರೆ ಹಿಡಿದು ಟೈಗರ್ ಅನ್ನಿಸ್ಕೊಂಡ್ರೆ ಏನ್ ಬಂತು ಭಾಗ್ಯ ನಿಜಕ್ಕೂ ನಿನಗೆ ದಮ್ಮಿದ್ರೆ ದಂಡಿಗೆ ಬಂದು ಈ ಆನೆದಂತ ಮುಟ್ಟಿ ಗಂಡು ಅನ್ನಿಸ್ಕೋ ಅವ್ರು ಯಾವಾಗ್ಲೂ ಅಷ್ಟೇ ಅಮ್ಮ ಮನೆ ಕಡೆ ಗಮನನೇ ಇರೋಲ್ಲ ಇಂಥ ದಿವಸ ಕೂಡ ಏನಾದ್ರೂ ಒಂದ್ ಕೆಲಸ ಇಟ್ಕೊಂಡಿರ್ತಾರ ಅವರು ಕ್ಲಾಶ್ ಪರ್ಸನಾಲಿಟಿ ಪಸಂದಾಗೈತೆ. ಇದುವರೆಗೂ ನಾನು ಮಾಡಿದ ಕಸರತ್ತಿಗೆ ಸಾರ್ಥಕವಾಯಿತು. ಏನು ಬೇಕಾದ್ರೂ ಮಾಡಬಹುದು, ನಿನ್ನ ಪ್ರಾಣ ಕೂಡ ತೆಗಿಬಹುದು. ನೀನ್ ಸತ್ರೆ ನಿನ್ ತಂಗಿ ಬೀದಿಗೆ ಬರ್ತಾಳು. ನೀನ್ ಮಾಡಿರೋ ಪಾಪಗಳಿಂದ ಎಷ್ಟು ಜನ ಅನಾಥರಾಗಿದ್ದಾರೆ, ಎಷ್ಟು ಜನ ಬೀದಿಗೆ ಬಂದಿದ್ದಾರೆ, ಎಷ್ಟು ಜನ ಕಣ್ಣೀರ್ ಹಾಕ್ತಿದ್ದಾರೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡೋ. ಇನ್ಮೇಲಾದ್ರೂ ಮನುಷ್ಯನಾಗಿ ಬದುಕಕ್ಕೆ ಪ್ರಯತ್ನ ಪಡೋ. Damn it. Oh, sorry for the delay. ಒಂದು 5 ನಿಮಿಷದಲ್ಲಿ ಬಂದ್ಬಿಟ್ಟೆ. ಇವ್ರು ಬಂದಿರೋ ರೀತಿ ನೋಡಿದ್ರೆ ಸ್ಪೆಷಲ್ ನ್ಯೂಸ್ ಸಿಗಾಗಿದೆ. ಯಾಕೆ ಮೊದಲು ನೀವು ಪಬ್ಲಿಷ್ ಮಾಡಕ, ಮತ್ತೆ ನೀನ್ ಪಬ್ಲಿಷ್ ಮಾಡಕ? ಆಫ್ ಕೋರ್ಸ್. paper heavy circulation paper. Nim paper yarotare, kachada paper. But Nindin Maha, then paper and Total Haki, Kate Koratinola. Yea, Kate Sinola. Shurumadra, function of Bandun in paper with the Bidilvella. Yenama? Uncle, then Vector and the paper and Baditilla, Bartinama. Got to the photo of the Nita. Nampatikalu, Dota Hakati, photo. Happy birthday to you. Happy birthday to you. Happy birthday. Happy birthday to ಹೂ ಮಾಲೆ ಈ ಬಾಳಿನ ಸುಖದುಯ್ಯಾಲೆ ಆ ದೈವ ತಂದ ಓ ಆನಂದ ತಂದ ಈ ನಗುವಿನಿಂದ ಮನೆಯಲ್ಲೆಲ್ಲೂ ಚಂದ ನೋಡಿಯೇ ನೀನು ಸುಖದ ಜೇನು ನೋಡಿಯೇ ನೀನು ಸುಖದ ಜೇನು ಮಮತೆ ಪ್ರೀತಿ ಅದೇ ಬಾಳ ಜ್ಯೋತಿ ತಂದೆ ಪಡೆದ ಕೀರ್ತಿ ಸದಾ ನಿನ್ನ ಸ್ಫೂರ್ತಿ ಬಾಳು ಹೀಗೆ ವರುಷ ನೂರು ಕಂದ ಹಾರೈಸುವೆ ನಲಿನಿ ಹರುಷದಿಂದ ಹೊಂದಾರಿಯೇ ನಗೆ ಹೋ ಮಾಲೆಯೇ ಈ ಬಾಳಿನ ಸುಖ ದುಯ್ಯಾಲೆಯೇ ಆ ದೈವ ತಂದ ಓ ಕಂದ ಕಂದ ಈ ನಗುವಿನಿಂದ ಮನೆಯಲ್ಲೆಲ್ಲೂ ಚಂದ ನುಡಿಯೇ ನೀನು ಸುಖದ ಜೇನು ನುಡಿಯೇ ನೀನು ಸುಖದ ಜೇನು ಕಂಡೆ ನಿನ್ನಲಿಂದು ಇದೋ ದೈವವೊಂದು ಪ್ರೀತಿ ಒಂದೇ ಬಲ್ಲ ಬಿಳಿ ಮನಸ್ಸು ನಿಂದು ಎಲ್ಲ ಜೀವ ಒಂದೇ ಮಗು ನಿನ್ನ ಮುಂದೆ ಎಂಥ ಭಾಗ್ಯವಂತ ನಿನ್ನ ಹೆತ್ತ ತಂದೆ ಎಂದೆಂದು ಹೀಗೆ ನಗುತ್ತಾ ಬಾಡು ತಂದ ಈ ರೀತಿಯೇ ಇರಲಿ ನಮ್ಮ ಬಂಧ ಬಾಳಿನ ಸುಖ ದುಯ್ಯಾಲೆ ದೈವ ತಂದ ಓ ಆನಂದ ತಂದ ಈ ನಗುವಿನಿಂದ ಮನೆಯಲ್ಲೆಲ್ಲೂ ಚಂದ ನುಡಿಯೇ ನೀನು ಸುಖದ ಜೇನು ನುಡಿಯೇ ನೀನು ಸುಖದ ಜೇನು ಬದುಕೋಕ್ಕಿಂತ ನಾವಿಬ್ರ ವಿಷ ತಗೊಂಡು ಸತ್ತು ಹೋಗೋಣ. ನಿನಗ್ ಸಾಯೋಕಿಷ್ಟ ಇಲ್ಲ ಅಂದ್ರೆ ನನಗ್ ಸ್ವಲ್ಪ ವಿಷ ತಂದ್ಕೊಟ್ಬಿಡು. ಅಪ್ಪ ಅಮ್ಮನ ಹತ್ರ ನೆಮ್ಮದಿಯಾಗಿ ಹೋಗಿ ಸೇರ್ತೇನೆ. ಆಮೇಲೆ ನಿನಗಿಷ್ಟ ಬಂದಾಗ ಸುಖವಾಗಿರಬಹುದು. ಕಾಳ, ನನಗೆ ಗೊತ್ತಿತ್ತು ನೀನು ಬರ್ತೀಯ ಅಂತ. ನಾನಾಗಿ ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೂ ನೀನಾ ಬಂದು ಸರೆಂಡರ್ ಆಗೋದಕ್ಕೂ ಕಾನೂನಲ್ಲಿ ತುಂಬಾ ವ್ಯತ್ಯಾಸ ಇದೆ. ಕಾಳ, ನೀನು ಮಾಡ್ತಿರೋ ಕೆಲಸಕ್ಕೆ ಕುಮ್ಮಕ್ ಕೊಡ್ತಿರೋರು, ಹಣ ಕೊಡ್ತಿರೋರು ಯಾರು? ಕ್ಷಮಿಸಿ ಸರ್, ನಾನ್ ಮಾಡಿರೋ ಅನ್ಯಾಯಕ್ಕೆ ನೀವೇನ್ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧ. ಆದ್ರೆ ಅನ್ನ ಹಾಕಿ ಧಣಿನ್ ತೋರಿಸ್ಕೊಟ್ಟು ತಿಂದ ಮನೆ ಜನತೆ ಎಣಿಸೋ ಕೆಟ್ಟ ಜಂತು ನಾನಲ್ಲ, ನಮ್ಮ ಖರಾಮ್ ನನ್ನ ಮಗ. ಇಷ್ಟು ದಿವಸ ಹಸ್ಕೊಂಡು ಬುಸುಗುಟ್ಟು ವಿಷ ಸರ್ಪ ಕಾಳ ಅಂತಿದ್ದೆ, ಕೆಲಸಕ್ಕೆ ಬಾರದ ಕೆರೆ ಹವಾಗ್ಬಿಟ್ಟ. ನಮ್ ಗುಟ್ಟೆಲ್ಲ ಹೇಳ್ಬಿಟ್ರೆ ಅದಕ್ಕೊಂದು ದಾರಿ ಇದೆ. ಅವನಿಗೊಬ್ಬ ತಂಗಿ ಇದ್ದಾಳೆ. ಒಂದು ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಬಾರೆ, ಇಲ್ಲಿ ಬಾರೆ. ಏನು? ನಮ್ಮ ಮಗಳ ಬರ್ತ್ಡೇ ತುಂಬಾ ಗ್ರ್ಯಾಂಡ್ ಆಗಿ ನಡೀತಲ್ಲ, ಹಾಗೆ ನಮ್ಮ ಮಗನ ಬರ್ತ್ಡೇನು. ಹಾ, ಬರೋ ವರ್ಷ ನಮ್ಮ ಮಗಳ ಬರ್ತ್ಡೇ ಜೊತೆಗೆ ನಮ್ಮ ಮಗನ ಬರ್ತ್ಡೇನು ಗ್ರ್ಯಾಂಡ್ ಆಗಿ ಮಾಡ್ಬಿಡೋಣ. ಹಾಗೆ ನೀನ್ ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ, ಕೋಆಪರೇಟ್ ಮಾಡಿದ್ರೆ. ನಿನ್ ಫ್ಯಾನ್ ನೋಡ್ತಾ ಇಲ್ವಾ? ಓಹೋ ಪಾಪು, ನೀನಿನ್ನು ಮಲಗಿಲ್ವಾ? ಈ ಪರಿಸ್ಥಿತಿಯಲ್ಲಿ ಕತೆ ಬೇರೆ ಕೇಳು. ಅಯ್ಯೋ ಪಾಪು, ಒಂದ್ ಕೆಲಸ ಮಾಡು, ಈಗ ನೀನ್ ಮಲ್ಕೊಂಡ್ಬಿಡು. ಬೆಳಗ್ಗೆ ಒಳ್ಳೆ ಕತೆ ಹೇಳ್ತೀನಿ. ಪಾಪು ಅಷ್ಟೊಂದು ಕೇಳ್ತಾಳಲ್ಲ, ಒಂದ್ ಕತೆ ಹೇಳ್ಬಾರ್ದೆ? ಏನ್ ಕತೆ ಹೇಳಮ್ಮ? ಏಳು ಜನ ರಾಜ್ಕುಮಾರ್. ಯಾಕೆ ಒಬ್ಬಿಬ್ರಾಗಲ್ವಾ? ಸರಿ ಹೇಳ್ತೀನಿ. 7 ಜನ ರಾಜ್ಕುಮಾರರು ಒಂದ್ ದಿವಸ ಏನ್ ಮಾಡಿದ್ರು, ಬೇಟೆಗೆ ಹೋದ್ರು. ಬೇಟೆಗೆ ಹೋದ್ರ ಮೊದಲನೇ ರಾಜ್ಕುಮಾರ ಹೋಗ್ತಾ ಹೋಗ್ತಾ ಬೇಟೆಗೆ ಹೋಗ್ತಾ 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 ಸತ್ತ. ಅದೇ ಆಮೇಲೆ ಎರಡನೇವನು, ಅವನು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅವನು ಸತ್ತ. ಮೂರನೇ ಅವನು, ಅವನು ಸತ್ತ. 4, 5ನೇ ಅವನು, 6ನೇ ಅವನು, 7ನೇ ಅವನು, ಈ 3 ಜನನು ದಾರಿ ಉದ್ದಕ್ಕೂ ಹೋಗ್ತಾ ಹೋಗ್ತಾ ಸತ್ರು. ಆಮೇಲೆ ಈಗ ನಾನ್ ಸಾಯ್ತು. ನಿಮ್ಮ ಕೈ ಮುಗ ಕೇಳ್ಕೊತೀನಿ, ನನ್ನೇನು ಮಾಡಬೇಡಿ. ಹಾಗೆಲ್ಲ ಅಳಬಾರ್ದು. ಈ ಜಾಗದಲ್ಲಿ ಹಿಡಿಬೇಕಾದ್ದು ಕಾಲಲ್ಲ ಚಿನ್ನ. ಹಲೋ ಬೆಟ್ಟಪ್ಪ, ನನ್ನ ಬಲಾತ್ಕಾರ ಮಾಡಿ ನನ್ನ ಶೀಲನೆ ಹಾಳು ಮಾಡಿಬಿಟ್ಟ ಸರ್. ಯಾರು ಮಾತಾಡೋದು? ನಾನು ಕಾಡನ್ ತಂಗಿ ಲಕ್ಷ್ಮಿ ಮಾತಾಡ್ತಾ ಇರೋದು. ಎಲ್ಲಿಂದ ಮಾತಾಡ್ತಿದ್ದೆಮ್ಮ? ಸಾಂಕಿ ರಸ್ತೆಯಲ್ಲಿರೋ ಟೆಲಿಫೋನ್ ಬೂತಿಂದ. ಅಲ್ಲೇ ಇರು, ಇದ ಬಂದೆ. Hey, Ranga! You are under arrest. Eno? Arrest? Nanna? Nanna arrest mado gandu innu ee bhoomi mele huttilla, Inspector. Nanna kuthige haar haakbekadru nanna permission illade haakta irlilla. Antadralli karana illade obba prajana arrest maarta idiya? ನನ್ನ ಜಾಗಕ್ಕೆ ಬಂದು ಇಷ್ಟು ಜನಗಳ ಮುಂದೆ ನನ್ನ ಅವಮಾನ ಮಾಡ್ತಾ ಇದೀಯಾ? ನಿನ್ನಂತ ಕಾಣದೆ ನನಗೆ ನಿದ್ದೆ ಬರಲ್ಲ. ಇನ್ಸ್ಪೆಕ್ಟರ್, ಅಧಿಕಾರ ಇದೆ ಅಂತ ಅಲಕ್ಷ್ಯವಾಗಿ ದರ್ಪ ನಡೆಸ್ತಾ ಇದೀಯಾ? ನನ್ನ ಹುಟ್ಟಿಸೋ ಬ್ರಹ್ಮ ಕೂಡ ಭಯಪಟ್ಟು ನನ್ನ ಹಣೆ ಬರನ್ನು ಬದಲಾಯಿಸೋ ಸಾಹಸ ಮಾಡಲಿಲ್ಲ. ನನ್ನ ಮನೆಯಲ್ಲಿರೋ ಲಕ್ಷ್ಮಿ ನನ್ನ ಕಂಡ್ರೆ ಹೆದರ್ಕೊಂಡು ಮನೆ ಬಿಟ್ಟು ಹೋಗ್ಲಿಲ್ಲ. ಅಂತ ಅದರಲ್ಲಿ ನನ್ನ ಆಫ್ಟರ್ ಆಲ್ ನೀನು. ಕಾನ್ಸ್ಟೇಬಲ್ಸ್, ಥ್ರೋ ಹಿಮ್ ಇನ್ಸೈಡ್. ಮೈ ಮುಟ್ಟಿದ್ರೆ ಒಬ್ಬೊಬ್ಬನ ರಕ್ತ ಕುಡಿದು ಬಿಡ್ತೀನಿ. ಹುಷಾರ್. ಮಹಾರಾಜನಾಗಿ ಮೆರೀತಿರೋ ನನ್ನ ಅನ್ಯಾಯವಾಗಿ ಅವಮಾನ ಮಾಡಿದೀಯಾ? ಊರೇ ಕೊಂಡಾಡ್ತಾ ಇರೋ ನನ್ನ ಎಲ್ಲರ ಮುಂದೆ ಅವಮಾನ ಮಾಡಿದೀಯಾ? ಇನ್ಸ್ಪೆಕ್ಟರ್, ನಾನು ಬೆಂಕಿ ಇದ್ದ ಹಾಗೆ. ನನ್ನ ಕೆಣಕದೆಯೋ ಆಧಾರ ಇಲ್ಲದೆ ಅರೆಸ್ಟ್ ಮಾಡಿ ಒಳಗೆ ತಳಿದೀಯಾ? ನಿನ್ನ ಭವಿಷ್ಯನೇ ಹೇಗೆ ಮುಗಿಸ್ತೀನಿ ನೋಡ್ತಾ ಇರು. ಟ್ರಾನ್ಸ್ಫರ್ ಮಾಡಿಸ್ತೀಯಾ ಇಲ್ಲ ನಿನ್ ಜನನ್ ಬಿಟ್ಟು ನನ್ನ ಪ್ರಾಣ ತೆಗಿಸ್ತೀಯ? ಅದಕ್ಕಿಂತ ಹೆಚ್ಚಾಗಿ ನಿನ್ನಿಂದ ಏನು ಮಾಡಕ್ ಸಾಧ್ಯವಿಲ್ಲ ಬೆಟ್ಟಪ್ಪ. ನನಗಿರೋದು ಒಂದು ಹೆಂಡತಿ, ಒಂದು ಮಗು, ಒಂದು ಸೂಟ್ ಕೇಸ್. ಕಾನೂನ ಕಾಪಾಡಕ್ಕೋಸ್ಕರ ಯಾವ ಜಾಗಕ್ಕೆ ಬೇಕಾದ್ರೂ ಹೋಗಕ್ ಸಿದ್ಧ, ಯಾವ ಜಾಗದಲ್ಲಾದ್ರೂ ಸಾಯಕ್ ಸಿದ್ಧ. ಗಾಟ್ ಮೈ ಪಾಯಿಂಟ್? ನೋಡ್ರಿ, ನಮ್ ಮದ್ವೆ ಆದ್ಮೇಲೆ ನೀವೊಂದ್ ಪ್ರೆಸ್ ನಲ್ಲಿ ನಾನೊಂದ್ ಪ್ರೆಸ್ ನಲ್ಲಿ ಕೆಲಸ ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೆ ಆ ಕಚಡ ಪೇಪರ್ ಬಿಟ್ಬಿಟ್ಟು ನಮ್ ಪೇಪರ್ ಸೇರ್ಕೊಳ್ಳಿ. ಆಗ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ಬೋದಲ್ಲ. ನನ್ ಪೇಪರ್ ಬಿಟ್ಬಿಟ್ಟು ನಿಮ್ ಪೇಪರ್ ಬಂದ್ಬಿಡ್ಲಾ? ಅದೆಲ್ಲ ಆಗೋಲ್ಲ. ಅಂದ್ರೆ ನಿಮ್ ಹೆಂಡತಿಗಿಂತ ಪೇಪರೇ ಇಷ್ಟನಾ? ಹೌದು. ಫಸ್ಟ್ ಪೇಪರ್, ನೆಕ್ಸ್ಟ್ ವೈಫ್. ಅಷ್ಟೇನಾ? ಅಷ್ಟೇ. ಪ್ರದೀಪ್, ಕೊನೆ ಸಲ ಕೇಳ್ತಾ ಇದ್ದೀನಿ, ನಿಮ್ ಹೆಂಡತಿ ಮುಖ್ಯನಾ ಇಲ್ಲ ಪೇಪರ್ ಮುಖ್ಯನಾ? ನಾನು ಕೊನೆ ಸಲ ಹೇಳ್ತಾ ಇದ್ದೀನಿ, ನನಗ್ ಪೇಪರೇ ಮುಖ್ಯ. ನೋಡಿ ನೋಡಿ, ಇಲ್ಲ ಆಳ ತುಂಬಾ ಜಾಸ್ತಿ, ನನಗೆ ಈಜು ಬರೋದಿಲ್ಲ. ನೀವು ಹೆಂಡತಿ ಮುಖ್ಯ ಅಂತ ಹೇಳ್ತೀರಾ? ಇಲ್ಲ ನಾನು ಬಿಟ್ಬಿಡ್ಲ. ಆಲ್ ದ ಬೆಸ್ಟ್. ಒನ್, ಟೂ, ತ್ರೀ. ನಿನ್ನಿಂದ ಜೀವಕ್ಕೆ ನೆಮ್ಮದಿ ದೂರಾಯ್ತು, ಹೀಗೆ ಕಾಡುವೆ ಓ ಚೆನ್ನ ನೀ ನನ್ನ. ಕಣ್ಣೀರು ಬೇಕಿಲ್ಲ ಚಿನ್ನ, ಕಣ್ಣೀರು ಬೇಕಿಲ್ಲ ಚಿನ್ನ, ಚೆನ್ನಾಗಿ ನಾ ಬಲ್ಲೆ ನಿನ್ನ. ಕಣ್ಣಲ್ಲಿ ನೀ ಕೊಂದೆ ಹಣ್ಣಾಗಿ ನಾನಿಂದೆ, ನನ್ನಲ್ಲಿ ನಿನ್ನಲ್ಲಿ ದೂರವು ಇನ್ನೆಲ್ಲಿ. ಕಣ್ಣೀರು ಕಾವೇರಿ ಕೀಗ, ಮೈಯಲ್ಲಿ ನೂರಸೆ ಬೇಗ. ಓ ನರುಚಿ ಸದಾ ಚೆಲುವೆ ಮದುವೆ ದಿನವ ಕಾಯಬೇಡವೆ ತಣ್ಣೀರು ಕಾವೇರಿ ತೀಗ ತಣ್ಣೀರು ಕಾವೇರಿ ತೀಗ ಮೈಯಲ್ಲಿ ನೂರಾಸೆ ವೇಗ ಕಣ್ಣಲ್ಲಿ ನೀ ಕೊಂದೆ ಹಣ್ಣಾಗಿ ನಾನಿಂದೆ ನನ್ನಲ್ಲಿ ನಿನ್ನಲ್ಲಿ ದೂರವು ಇನ್ನೆಲ್ಲಿ ಕಣ್ಣೀರು ಬೇಕಿಲ್ಲ ಚಿನ್ನ ಚೆನ್ನಾಗಿ ನಾ ಬಲ್ಲೆ ನಿನ್ನ ಜೇನಲ್ಲಿ ಹಾ ನಶೆಯ ತುಂಬಿದೆ ಭೂಮಿ ಬೇಗ ಬೇಗ ಸುತ್ತುವಂತಿದೆ ಸವಿದಿ ಕೆನ್ನೆ ಮರೆತೆ ನನ್ನೆ ಕಡಿದು ಕಚ್ಚಿ ತಿನ್ನಲೆ ನಿನ್ನೆ ಹಸಿವು ಕಣ್ಣೀರು ಬೇಕಿಲ್ಲ ಚಿನ್ನ ಕಣ್ಣೀರು ಬೇಕಿಲ್ಲ ಚಿನ್ನ ಚೆನ್ನಾಗಿ ನಾ ಬಲ್ಲೆ ನಿನ್ನ ಕಣ್ಣಲ್ಲಿ ನೀ ಕೊಂದೆ ಹಣ್ಣಾಗಿ ನಾನಿಂದೆ ನನ್ನಲ್ಲಿ ನಿನ್ನಲ್ಲಿ ದೂರವು ಇನ್ನೆಲ್ಲಿ ಕಣ್ಣೀರು ಕಾವೇರಿ ಜೀಗ ಕಣ್ಣೀರು ಕಾವೇರಿ ಜೀಗ ಮೈಯಲ್ಲಿ ನೂರಾಸೆ ಬೇಗ ನಿನ್ನಿಂದ ಜೀವಕ್ಕೆ ನೆಮ್ಮದಿ ದೂರಾಯ್ತು ಹೀಗೆ ಕಾಡುವೆ ಓ ಚೆನ್ನ ನೀ ನನ್ನ ಹಲೋ ಹಲೋ ನಾನು ಎಂಎಲ್ಸಿ ಮನೆಯಿಂದ ಮಾತಾಡೋದು ಭರತವ್ರದಾರ ಹಲೋ 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 ಯಾರ್ದು ಫೋನು ಬೆಟ್ಟಪ್ಪನ ಬಿಡುಗಡೆಗೆ ಒತ್ತಡ ಪ್ರಾರಂಭ ಆಗಿದೆ ನಾನು ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ಲಾಯರು ಇವ್ರ ರಾಜಕಾರಣಿಗಳು ಅಂತ. ಪರವಾಗಿಲ್ಲ ಮೇಲಕ್ಕೆ ಬರ್ತಾರೆ. ನಾನ್ ಮೇಲಕ್ಕೆ ಬರೋದಿರ್ಲಿ, ನೀವು ಇಷ್ಟು ಕೆಳಮಟ್ಟಕ್ಕೆ ಇಳಿದಿರೋದು ನೋಡಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ. ಒಬ್ಬ ಅಬಲ ಹೆಣ್ಣಿನ ಮಾನಭಂಗ ಮಾಡಿರೋ ನೀಚನ್ನ ಬಿಡಿಸ್ಕೊಂಡು ಹೋಗೋಕೆ ಬಂದಿರೋ ನೀವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು. ನಮಸ್ಕಾರ ಸರ್. ಇನ್ಸ್ಪೆಕ್ಟರ್, ನಾನು ಹೋಗ್ತಾ ಇದ್ದೀನಿ, ಆದ್ರೆ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಈ ಬೆಟ್ಟಪ್ಪ ಒಂದು ಸಾರಿ ಹೇಳಿದ ಮೇಲೆ ಅದನ್ನ ಮಾಡೇ ಮುಗಿಸ್ತಾನೆ. ನಡೀರಿ. ಬೆಟ್ಟಪ್ಪ ಕ್ಯಾನ್ಸರ್ ರೋಗಿ ತನ್ನ ಸಾವನ್ನ ಔಷಧಿಯಿಂದ ಸ್ವಲ್ಪ ದೂರ ತಳ್ಬಹುದು, ಆದ್ರೆ ಅವನ್ ಸಾಯೋದಂತೂ ನಿಜ. ಅದೇ ತರಹ ಈ ಬೇಲ್ಪತ್ರ ತಾತ್ಕಾಲಿಕವಾಗಿ ನಿನ್ನ ಆಚೆ ಕರ್ಕೊಂಡು ಹೋಗ್ಬೋದು, ಮತ್ತೆ ನೀನ್ ಒಳಗ್ ಬರೋದಂತ ಖಂಡಿತ. ಮೈಂಡ್ ಇಟ್. ಬೆಟ್ಟಪ್ಪನವರಿಂದ ಶಂಕುಸ್ಥಾಪನೆ, ಶ್ರೀಮಾನ್ ಬೆಟ್ಟಪ್ಪನವರು ಉದ್ಘಾಟನೆ ಮಾಡಿದ್ರು, ಬೆಟ್ಟಪ್ಪನವರು ಪ್ರಾರಂಭೋತ್ಸವ ಮಾಡಿದ್ರು, ಬೆಟ್ಟಪ್ಪನವರು ಅನ್ನದಾನ ಮಾಡಿದ್ರು ಅಂತ ಪೇಪರ್ನಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ತಿದ್ದ ಜಾಗದಲ್ಲಿ ಇವತ್ತು ಬೆಟ್ಟಪ್ಪನ ಅರೆಸ್ಟ್ ಮಾಡಿದ್ರು, ಬೆಟ್ಟಪ್ಪನ ಕೈಗೆ ಬೇಡಿ ಹಾಕಿದ್ರು. ಬೆಟ್ಟಪ್ಪ ಅಪರಾಧಿ ಅಂತ ಬಂದಿದೆಯಲ್ಲ, ಅದನ್ನ ನೋಡಿ 10 ಜನ ಬೀದಿಲಿ ನಿಂತ್ಕೊಂಡು ಕೇಕೆ ಹಾಕಿ ನಕ್ಕದ್ರೆ ನಾನು ಹೇಗೆ ಬದುಕಿರ್ಲಿ, ಹೇಗೆ ಬದುಕಿರ್ಲಿ. ಈ ಊರಲ್ಲಿ ಸಿಂಹದಾಗೆ ಮೆರೆಯುತ್ತಿದ್ದ ನನ್ನ ಜುಟ್ಟು ಹಿಡಿದು ಅಳ್ಕೊಂಡು ಹೋದ. ನನ್ನ ನೋಡಿದ್ರೆ ಜಿಂಕೆ ಹಾಗೆ ಬೆದರಿ ಓಡ್ತಿದ್ದ ಜನ ನನ್ನ ಎದುರಿಗೆ ನಿಂತು ಅಣಗ್ಸೋ ಹಾಗೆ ಮಾಡ್ದ. ಏ ಭರತ್, ನನ್ನ ಕೈಗೆ ಬೇಡಿ ಹಾಕಿದ ನೀನು ಜೀವನ ಪರ್ಯಂತ ಕುಗ್ಗಿ ಕುಗ್ಗಿ ಕೊರಗಿ ಸಾಯೋ ಹಾಗೆ ಮಾಡ್ತೀನಿ. ನನ್ನ ಪ್ರತೀಕಾರದ ಜ್ವಾಲೆಯಲ್ಲಿ ನೀನು ಸುಟ್ಟು ಭಸ್ಮ ಆಗಲೇಬೇಕು. ಏನೇನೋ ಆಸೆ ನೀ ತಂದ ಭಾಷೆ ಏನೇನೋ. ರಂಗಣ್ಣ, ಗಂಗಮ್ಮನ್ಗೆ ಹೊಟ್ಟೆ ನೋವು ಜಾಸ್ತಿ ಆಗಿ ಸಂಕಟ ಪಡ್ತಿದ್ದಾಳೆ. ಮನೇಲಿ ಯಾರೂ ಇಲ್ಲ. ಗಂಗಿ, ಇಲ್ಲಿದೆಯಾ? ಗಂಗಿ, ಏನೇ ಇದು? ಯಾಕೆ ಹಂಗೆ ನೋಡ್ತಿದೀಯಾ? ಯಾಕೆ ಹಂಗೆ ನೋಡ್ತಿದೀಯಾ? ಏ ಗಂಗಿ, ಯಾಕೆ ಹಂಗೆ ನೋಡ್ತಾ ಇದೀಯಾ? ಬೇಡ ಕಡೆ, ಅಯ್ಯೋ ಬೇಡ ಕಡೆ, ಬೇಡ ಕಡೆ, ನಸೀಲ್ ಹಾಳು ಮಾಡ್ಬೇಡ್ವೆ. ಅಯ್ಯೋ ಅಯ್ಯೋ, ಪಂಚಾಯ್ ಹೇಳಿದ್ದ. ಅಯ್ಯೋ ಅಯ್ಯೋ ಕೃಷ್ಣ, ಅಯ್ಯೋ ಕೃಷ್ಣ, ಆಯ್ಸೋ ಇವಳು ಕೃಷ್ಣ. ಅಯ್ಯೋ ಅಯ್ಯೋ, ಪಂಚಾಯ್ ಹೇಳಿದ್ಮೇಲೆ ಏನಾಯ್ತು? ಯಾರು ಮಾಡಿದ್ದು? ಏನಾಯ್ತಲ್ಲ? ಅಯ್ಯೋ, ನಾನೇನು ಮಾಡಲ್ಲ ಗುರು, ಎಲ್ಲ ಅವಳೇ ಮಾಡಲು. ಒಂದ್ ಹೆಣ್ಣಿನ ಬಾಳನ್ನ ಹಾಳು ಮಾಡಿ ತಪ್ಪಸ ನೋಡ್ತಿದ್ಯಾ? ಕಟ್ಟು ತಾಳಿನ. ಬೇಡ ಗುರು, ತಾಳಿ ಕಟ್ಟಿದ್ರೆ ನಾನು ಸತ್ತೋಗ್ತೀನಿ ಗುರು. ತಾಳಿ ಕಟ್ಟದ ಇದ್ರೆ ನಾನಿನ್ ಸಾಯಿಸ್ತೀನಿ. ಕಟ್ಟು. ತಾಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾರೇ? Eating sugar? Eating sugar? No, Papa. No, Papa. Telling lies? Telling lies? No, Papa. No, Papa. Open your mouth. Ho, ho, ho. Aruna, camp hogi bartini. Daddy? Yavag bartira, Daddy? Arre, amma kelo prashnena neen kelak shuru madbittiya? Neevu camp hogodu barodu nanage abhyas agide. Avaligagilvalla? Good morning, sir. Good morning, sir. ಬನ್ನಿ 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 ಬನ್ನಿ, ಪ್ಲೀಸ್ ಕಮ್. ಅವರಿ ಸರ್, ಚೆನ್ನಾಗಿದ್ದೀರಾ? ಏನ್ ಆಶ್ಚರ್ಯ, ಉತ್ತರ ದಕ್ಷಿಣ ಎರಡು ಒಟ್ಟಿಗೆ ಬಂದ್ಬಿಟ್ಟಿದೆ. ಏನಿಲ್ಲ ಸರ್, ನಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು, ಅದಕ್ಕೆ ಬಂದ್ವಿ. ಪ್ರೆಸ್ ರಿಪೋರ್ಟರ್ಸ್ ಕೇಳೋದೇ ಹೊರತು ಹೇಳೋದೇನಿಲ್ವಲ್ಲ, ಅದೇನ್ ಕೇಳಿ? ನೀವೇ ಹೇಳ್ರಿ. ಅಯ್ಯೋ ಪರವಾಗಿಲ್ಲ, ನೀನೇ ಹೇಳು. ನೀವು ಹೇಳ್ತೀರಾ ಅಂತ ನಿಮ್ಮಿಂದ ಬಂದಿದ್ದೇನೆ. ಯಾಕೆ ಸಂಕೋಚ? ಸರ್, ನಿಜ ಹೇಳ್ಬೇಕು ಅಂದ್ರೆ ನೀವ್ ಈ ಊರಿ ಬಂದ್ಮೇಲೆ ಮುನ್ಸಿಪಾಲಿಟಿ ಆಗಿದ್ದು ಊರಿನ ನಾಗರಿಕತೆ ಪೂರ್ತಿಯಾಗಿ ಬದಲಾಯಿಸ್ತು ಸರ್. ನೀವ್ ಈ ಊರಿ ಬಂದ್ಮೇಲೆ ಅಪರಾಧಿಗಳ ವಲಸೆನೆ ಹೊಟ್ಟೋದ್ರು ಸರ್. ನೀವ್ ಈ ಊರಿ ಬಂದ್ಮೇಲೆ ಗುಂಡಿಗೆ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋರು ಕೂಡ ಗುಂಡಿಗೆ ಮೇಲೆ ಕೈ ಇಟ್ಕೊಂಡು ಮೇಲೆ ಕೆಳಗಾಗೋಯ್ತು ಸರ್. ಅಷ್ಟೇ ಸರ್. ಇದೇನಿದು, ನೀವು ಮಾಡ್ತಾ ಇದ್ದಿದ್ ಕೆಲಸ ಬಿಟ್ಬಿಟ್ಟು ಹೊಗಳೋ ಕೆಲಸ ಶುರು ಮಾಡ್ಕೊಂಡ್ರಾ? ಹೊಗಳಿ ಸಾಕು, ತಗೊಳ್ಳಿ ಕಾಫಿನ. ಥ್ಯಾಂಕ್ ಯು ಮೇಡಮ್. ಹಾಗೇನಿಲ್ಲ, ನಿಮ್ ನೀತಿ ನಿಮಗಳೆಲ್ಲ ನಮಗೆ ತಿಳಿಸಿದ್ದಕ್ಕೆ ಈ ಊರಿನ ಮೇಧಾವಿಗಳೆಲ್ಲ ಒಟ್ಟುಗೂಡಿ ನಿಮ್ಗೊಂದು ಸನ್ಮಾನ ಮಾಡೋಣ ಅಂತ. ಅಷ್ಟೇ. ಸನ್ಮಾನನ ನನಗ? ದಂಪತಿಗಳಿಬ್ಬರಿಗೂ ಸೇರಿಸಿ. ಕವಿಗಳಿಗೋ ರಾಜಕೀಯ ವ್ಯಕ್ತಿಗಳಿಗೋ ಮಾಡ್ಬೇಕಾದ ಸನ್ಮಾನ ನಮಗ್ಯಾಕೆ? ದಯವಿಟ್ಟು ಹಾಗನ್ಬಿಡಿ ಸರ್. ಸನ್ಮಾನ ಅಂದ್ರೆ ನಿಮಗೆ ದೊಡ್ಡದಾಗಿ ಬಹುಮಾನ ಏನು ಕೊಡೋದಿಲ್ಲ, ಯಾವ ಬಿರುದುಗಳನ್ನು ಕೊಡೋದಿಲ್ಲ. ಏನೋ ಪ್ರೀತಿಯಿಂದ ಒಂದು ಹಾರ ಹಾಕ್ತೀವಿ, ಆ ಸಮಯದಲ್ಲಿ ನೀವು ನಮ್ಮ ಜೊತೆ ಇದ್ರೆ ಸಾರ್ವಜನಿಕರ ಕುಂದುಕೊರತೆಗಳನ್ನ ನೇರವಾಗಿ ತಿಳ್ಕೊಬಹುದಲ್ಲ, ಹಾಗೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತಲ್ಲ. ಅದಕ್ಕೆ ಹಾಗಿದ್ರೆ ಓಕೆ. ಪ್ರೋಗ್ರಾಮ್ ಎಲ್ಲಿ ಇಟ್ಕೊಂಡಿದ್ದೀರಾ? ಜರ್ನಲಿಸ್ಟ್ ಅಸೋಸಿಯೇಷನ್ ಹಾಲ್ ಅಲ್ಲಿ, ಸಂಜೆ 5 ಗಂಟೆಗೆ. ಮಿಸ್ಟರ್ ಪ್ರದೀಪ್, ನಾನು ಈ ಕ್ಯಾಂಪ್ ಹೋಗ್ತಾ ಇದ್ದೀನಿ, ಕ್ಯಾಂಪ್ ಇಂದ ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತೀನಿ. ಆಯ್ತು ಆಯ್ತು. ಅರುಣ, ನೀನು ಮಗನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡು. ಓಕೆ, ಥ್ಯಾಂಕ್ ಯು. ಡ್ಯಾಡಿ, ಏನು ರಜಾ ನಿಮಗೆ ಬಂತಲಲ್ಲಿ ಆಕ ಮಾಲೆ ಎಲ್ಲ ನನಗೆ ಹಾಕ್ತಿದಾ? ಓಕೆ ಅಮ್ಮ, ಓಕೆ. ನಾನು ಹಾಕೋ ಎಲ್ಲ ಹಾರಗಳನ್ನು ನಿನಗೆ ಹಾಕ್ಬಿಡ್ತೀನಿ. ಆ ಅರುಣ, ನನಗೆ ಟೈಮ್ ಆಯ್ತು, ಬರಲಾ? ಬಾಪ, ಡ್ಯಾಡಿ ಮುತ್ತು ತಗೋ, ಹಸ್ಬೆಂಡ್ ಮುತ್ತು. ರಾಜಣ್ಣ, ರಾಜಣ್ಣ, ಅವರೇಕಾಳು ಸಾರು ಮುದ್ದೆ ಮಾಡಿದ್ರಿ, ಹೊಸ ಉಣ್ಕೊಂಡು ಹೋಗ್ಬಾ. ಬೇಡಮ್ಮ, ಇನ್ಸ್ಪೆಕ್ಟರ್ ಬರ್ತಾವ, ಮಗಳು ಸ್ಕೂಲ್ ಬಿಡ್ಬೇಕು, ಆಗ ಟೈಮ್ ಆಗ್ಬಿಟ್ಟಿದೆ. ಉಣ್ಕೊಂಡು ಹೋಗ್ಬಾ. ಬೇಡಮ್ಮ, ಆಮೇಲೆ ಬರ್ತೀನಿ. ಅಲ್ಲ, ಆಮೇಲೆ ಬರ್ತೀನಿ, ಅಪ್ಪ ಊಟ ಮಾಡ್ತೀನಿ. ನಿಮ್ ಸ್ಕೂಲ್ ಬಂತು ಎಲ್ಲಿ? ಹಾ, ಕರ್ಕೊಂಡು ಹೋಗಿ 4 ಗಂಟೆಗೆ ಸರಿಯಾಗಿ ಬಂದ್ಬಿಡು. ಓಕೆ ಮಾ. ಅಂಕಲ್ ಟಾಟಾ. ಯಾಕೆ ಅಂಕಲ್ ನನ್ನ ಮೇಲೆ ಕೋಪನಾ? ಮಾಮೂಲಿ ಕೊಡೋದನ್ನ ಮರ್ತೇ ಬಿಟ್ಟೆ. ಸಾರಿ ಅಂಕಲ್. ಆ, ಇದ್ಯಾಕಮ್ಮ? ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಸರ್, ಯು ಆರ್ ಇನ್ ರೈಟ್ ಟೈಮ್. ಐ ಆಮ್ ಆಲ್ವೇಸ್ ಆನ್ ದಿ ರೈಟ್ ಟೈಮ್. ಬನ್ನಿ ಸರ್. ಅರುಣ ಬಂದಿಲ್ವಾ? ಇನ್ನೂ ಬಂದಿಲ್ಲ, ನೀವು ಬನ್ನಿ ಸರ್. ಬನ್ನಿ. ಓಕೆ. ಹಲೋ ಅರುಣ, ನಾನೇ. ಯಾಕಿನ ಹೊರಟಿಲ್ಲ? ಮಗುಗೋಸ್ಕರ ಕಾಯ್ತಿದ್ದೀನ್ರಿ, ಅವಳು ಇನ್ನೂ ಬಂದಿಲ್ಲ. ಹಾ ಹಾ, ಸರಿ. ಮಗು ಬಂದ್ ಕೂಡಲೇ ಇಮಿಡಿಯೇಟ್ ಆಗಿ ಫಂಕ್ಷನ್ ಅಲ್ಲಿ ಬಂದ್ಬಿಡು. ಓಕೆ? ಸರಿ. ಪುಟ್ಟ ದಾಣ ಮರಿ, ಕಳ್ಳ ಮರಿ ಓನ್ ಮಾಡ್ತಿದ್ಯಮ್ಮ, ಮನೆಗೆ ಹೋಗೋಣ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಬರ್ತಾರೆ. ಇವತ್ತು ಆಜು ಅಂಕಲು ಊರ್ಗೋಗಿದ್ದಾನೆ, ಅದಕ್ಕೆ ನನ್ನನ್ನೇ ಕರ್ಕೊಂಡೋಗಿ ಬಿಡು ಅಂತ ಹೇಳಿದಾನೆ. ಹೌದಾ? ರಾಜು ಅಂಕಲ್ ತಟ್ಟೆ ನೋಡಿ, ಜೊತೆಗೆ ಬರ್ತೀನಿ. ಪಾಪನ ಈ ಬಿಕ್ಕಲಮ್ಮಗೆ ಯಾಕೆ ಕರ್ಕೊಂಡೈತವನೇ? ರಾಜನಲ್ಲೋದಾ? ಅರುಣ, ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ, ಯಾಕೆಷ್ಟೊಂದು ಡಿಲೇ ಮಾಡ್ತಿದ್ಯಾ? ಮಗು ಇನ್ನು ಬಂದಿಲ್ಲ ರೀ. ಮಗು ಇನ್ನು ಬಂದಿಲ್ವಾ? ಹೌದ್ರಿ. ಸರಿ, ಒಂದ್ ವೇಳೆ ಮಗು ಬರೋದ್ ಲೇಟ್ ಆದ್ರೆ ನೀನ್ ಹೊರಟು ಬಂದ್ಬಿಡು. ರಾಜನ್ನ ಪಾಪನ್ ಕರ್ಕೊಂಡು ಡೈರೆಕ್ಟ್ ಆಗಿ ಫಂಕ್ಷನ್ ಅಲ್ಲಿ ಬರಕ್ ಹೇಳಿ ಸೀತಮ್ಮರ ಹತ್ರ ಹೇಳ್ಬಿಡು. ಓಕೆ? ಈಗ ಬಂದ್ಬಿಡ್ತೀನಿ. ಹಾ, ಶಾಂತಮ್ಮ, ಶಾಂತಮ್ಮ, ಅಲ್ಲೆಲ್ಲರೂ ನನ್ಗೋಸ್ಕರ ಕಾಯ್ತಿದಾರಂತೆ, ನಾನ್ ಹೋಗ್ತೀನಿ. ರಾಜ ಪಾಪನ್ ಕರ್ಕೊಂಡ್ ಬಂದ್ರೆ ಫಂಕ್ಷನ್ಗೆ ಅದೇ ರಿಕ್ಷಾನಲ್ಲಿ ಬಂದ್ಬಿಡಕ್ ಹೇಳು. ಬರ್ಲಾ? ಯಾರಿಗಿರ್ಬೋದು? ಓ, ಬಹುಶಃ ನಾವ್ ಯಾವ್ದು ಪ್ರೆಸೆಂಟೇಶನ್ ತಗೊಳಲ್ಲ ಅಂತ ಪ್ರದೀಪನೇ ಈ ಕೆಲಸ ಮಾಡಿದ್ದಾನೆ. ತಗೊಂಡ್ ಹೋಗೊಳಗಿಡು. ತುಂಬಾ ಭಾರ ಮರೆ. ಅಬ್ಬಾ, ಸನ್ಮಾನ ಸಮಾರಂಭ ಅಂದ್ರೆ ನನಗೆ ಇಷ್ಟ ಇಲ್ಲ. ಆದರೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕರ್ತವ್ಯ ಬಾಧ್ಯತೆಗಳ ಬಗ್ಗೆ ಮಾತಾಡಿ ಜನಗಳ ಕಷ್ಟ ಸುಖಗಳನ್ನ ನೇರವಾಗಿ ತಿಳ್ಕೊಳ್ಳೋಕೆ ಅಂತ ಮಿಸ್ಟರ್ ಪ್ರದೀಪ್ ಹೇಳಿದಾಗ ನನಗೆ ತುಂಬಾ ಸಂತೋಷ ಆಯ್ತು. ಒಂದು ಮಾತು ಮಾತ್ರ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಕರ್ತವ್ಯದಲ್ಲಿ ಏನೇ ಅಡ್ಡ ಬಂದ್ರು, ಅದರಿಂದ ನಾನು ಏನೇ ಕಳ್ಕೊಂಡ್ರು, ನನ್ನ ಪ್ರಾಣ ಹೋದ್ರು, ನಾನು ಅನ್ಕೊಂಡಿರೋ ಗುರಿ ಮುಟ್ಟೋದೆ ನನ್ನ ಜೀವನದ ಧ್ಯೇಯ ಅಂತ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ. ಮಿಸೆಸ್ ಅರುಣಾ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಗಿವ್ ಹರ್ ಅಪ್ಲಾಸ್. ಈಗ ಶ್ರೀಮತಿ ಅರುಣ್ ಅವರು ಎರಡು ಮಾತಾಡ್ತಾರೆ. ನಮ್ಮ ಯಜಮಾನರು ನೀತಿ ನ್ಯಾಯದ ಪ್ರತಿರೂಪ ಆಗಿರಬೇಕು. ಅವ್ರು ಸದಾ ತಮ್ಮ ಕರ್ತವ್ಯದ ಅಗ್ನಿ ಕಂಕಣ ತೊಟ್ಟಿರ್ಬೇಕು ಅಂತ ನಾನು ಸದಾ ಆಶಿಸ್ತೀನಿ. ಅವ್ರು ನಡೆಯೋ ಈ ಹಾದಿಲಿ ಅವ್ರ ಪ್ರಾಣ ಹೋದ್ರು, ನನ್ನ ಪ್ರಾಣ ಹೋದ್ರು. ಒಂದು ವೇಳೆ ನಮ್ಮ ಪಾಪು ಪ್ರಾಣ ಹೋದ್ರು ನಾ ಸಂಕಟ ಪಡೋಲ್ಲ, ನಾನು ಸಂಕಟ ಪಡೋಲ್ಲ, ನಾನು ಸಂಕಟ ಪಡೋಲ್ಲ. ಎಲ್ಲ ಹಾರಗಳನ್ನು ನಿನಗೆ ಹಾಕ್ತೀನಿ. ಸ್ಕೂಲ್ ಕರ್ಕೊಂಡೋಗಿ ಕೈಯಲ್ಲಿ ಸ್ಮಶಾನಕ್ಕೆ ಹಾಕ್ಸರ್ ಕರ್ಕೊಂಡೋಗ್ಲಿ. ಸಾರ್ ತಂದೆ ಕಣ್ಣು ನೀನೆ, ಇದೇ ನಿನ್ನ ಭಾಗ್ಯ. ತಾಯಿ ಮಡಿಲ ಮೇಲೆ ಸದಾ ನಿನ್ನ ರಾಜ್ಯ. ಹೀಗೆ ವರುಷಾನೂರು ಕಂದ ಹಾರೈಸುವೆ ನಲಿನೇ ಹರುಷದಿಂದ. ಹೊಂದಾರಿಯೇ ನಗೆ ಹೂ ಮಾಲೆಯೇ ಈ ಬಾಳಿನ ಸುಖದುಯ್ಯಾಲೆ. ಆ ದೈವ ತಂದ ಓ ಆನಂದ ಕಂದ ಈ ನಗುವಿನಿಂದ ಮನೆಯಲ್ಲೆಲ್ಲೂ ಚಂದ. ಸರ್, ಸರ್, ಹಲೋ. ನಿಮ್ಮ ಮನೆ ಹೋಗಿದೆ ಸರ್. ಇಂಥ ಪರಿಸ್ಥಿತಿಲಿ ನೀವೆರಡು ದಿವಸ ರಜಾ ಹಾಕೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ ಸರ್. ಮಿಸ್ಟರ್ ಪ್ರದೀಪ್, ಒಂದು ಕೊಲೆ ನಡೆದಾಗ ಡೆಡ್ ಬಾಡಿ ಫೋಟೋಸ್ ತೆಗಿತೀವಿ, ಪೋಸ್ಟ್ ಮಾರ್ಟಮ್ಗೆ ಶವನ್ನ ಕಳಿಸಿ ತುಂಡು ತುಂಡಾಗಿ ಕತ್ತರಿಸಿ ನಮಗೆ ಸಾಕ್ಷಿಗಳೇನಾದರೂ ಸಿಕ್ಕುತ್ತಂತ ಹುಡುಕ್ತೀವಿ. ಆಗ ನಮ್ಮ ಉದ್ದೇಶ, ನಮ್ಮ ಅನುಭವ ಏನು? ಹೇಗಾದರೂ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನೋದನ್ನೇ ನೋಡ್ತಾ ಇರ್ತೀವಿ. ಈ ವಿಷಯದಲ್ಲೂ ಅಷ್ಟೇ. ಭರತ್ಗೆ ಹೆತ್ತ ಮಗಳು, ಕಣ್ಣಿನ ಬೆಳಕು, ಮನೆ ದೀಪ. ಆದರೆ ಇನ್ಸ್ಪೆಕ್ಟರ್ ಭರತ್ಗೆ ಈ ಕೇಸ್ನಲ್ಲಿ ಜಸ್ಟ್ ಹತಳಾದವಳು ಅಷ್ಟೇ. ಅರುಣ, ಹಾಗೆ ನೋಡ್ಬೇಡ ಅರುಣ, ನೋಡ್ಬೇಡ. ಆತ್ಮಧೈರ್ಯದ ಕಿಡಿ ಕಾರ್ತಿದ ನಿನ್ನ ಕಣ್ಗಳಿಂದ ಈ ಶೂನ್ಯದ ನೋಟ ನನ್ನಿಂದ ನೋಡಕ್ಕಾಗಲ್ಲ ಅರುಣ. ಮೂಕ ವೇದನೆನ ಮನಸ್ಸಲ್ಲಿ ಇಟ್ಕೊಳ್ದೆ ಹತ್ಬಿಡು, ಹೃದಯದ ಭಾರ ಹಗುರಾಗತ್ತೆ. ಚೆನ್ನಾಗಿ ಹತ್ಬಿಡು. ಕಮಾನ್ ಕಮಾನ್, ವೀಪ್ ಔಟ್, ವೀಪ್ ಔಟ್, ಐಸೆ ವೀಪ್ ಔಟ್. ಹತ್ಬಿಡು ಅರುಣ, ಕಮಾನ್. ಹಾ, ಕಣ್ಣು ರೆಪ್ಪೆ ತೆರೆದಾಗ ಹುಟ್ಟು, ರೆಪ್ಪೆ ಮುಚ್ಚಿದಾಗ ಸಾವು. ಇವೆರಡರ ಅಂತರನೇ ಜೀವನ. ಹೀಗಿರುವಾಗ ಆ ಜೀವನದಲ್ಲಿ ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು, ಧೈರ್ಯವಾಗಿ ಎದುರಿಸ್ಬೇಕು ಅರುಣ. ಸಮಾಧಾನ ಮಾಡ್ಕೋ. ಏನಿದು ಹುಚ್ಚ ಕೆಲಸ ಮಾಡ್ತಾ ಇದೆಯಾ? ಇದು ಹುಚ್ಚ ಕೆಲಸ ಅಲ್ಲ ಸರ್. ಬಾಪುನ ಬಲಿ ತಗೊಂಡ ದ್ರೋಹಿಗಳನ್ನ ಈ ಪಿಸ್ತೂಲ್ ಗುಂಡು ಬಲಿ ಕೊಟ್ಟು ನಾನು ನೇಣಿಗೆ ಬಲಿ ಆಗ್ತೀನಿ ಸರ್. ಯಾರನ್ನ ಯಾವ ಶಿಕ್ಷೆಗೆ ಗುರಿ ಮಾಡ್ಬೇಕನ್ನೋದು ನನಗ್ ಗೊತ್ತು. ಇಲ್ಲ ಸರ್, ನಿಮ್ ಕೈಯಿಂದ ಶಿಕ್ಷೆ ಕೊಡೋದು ಸಾಧ್ಯವೇ ಇಲ್ಲ ಸರ್. ರಾಜಾ? ಹೌದು ಸರ್. ಒಬ್ಬ ಅಬಲೆ ಹೆಣ್ಣಿನ ಮಾನಭಂಗ ಮಾಡಿದ ಕಾಮುಕ ರಾಕ್ಷಸರು ನಿಮ್ ಕೈ ಸಿಕ್ಕಿದ್ರು ಕೂಡ ನಿಮ್ ಕಾನೂನು ಅವ್ರಿಗೆ ಯಾವ ಶಿಕ್ಷೆ ಕೊಡ್ತು ಸರ್? ಅದಕ್ಕೆ ಆ ಶಿಕ್ಷೆನ ನಾನು ಕೊಡ್ತೀನಿ ಸರ್. ಮನುಷ್ಯನ ಮನುಷ್ಯ ಸಾಯಿಸಕ್ಕೆ ಕಾನೂನು ಒಪ್ಪಲ್ಲ ರಾಜ. ಒಪ್ಪದೇ ಇರೋ ನಿಮ್ ಕಾನೂನು ಹೇಳಿ ನನ್ನ ಪಾಪು ನನಗೆ ಕೊಡ್ಸಿ ಸರ್. ನನ್ನ ಪಾಪು ನನಗೆ ಕೊಡ್ಸಿ ಸರ್. ನನ್ನ ಪಾಪು ನನಗೆ ಕೊಡ್ಸಿ ಸರ್. Don't be emotional, Raja. Control yourself. Raja, ಕಾನೂನು ಅನ್ನೋದು ನಾವು ನಿರ್ಮಿಸಿದ್ದು, ನ್ಯಾಯ ಅನ್ನೋದು ನಾವು ಮಾಡಿದ್ದು. ನಾವು ಸೃಷ್ಟಿಸಿರೋ ವ್ಯವಸ್ಥೆ ಮೇಲೆ ನಮಗೆ ಗೌರವ ಇಲ್ಲದೆ ಇದ್ರೆ ಹೇಗಪ್ಪ? ನಾವು ಕೊಡೋ ಗೌರವ ನಮ್ ಕಣ್ಣಿಗೆ ಬೆಲೆ ಕಟ್ಟಲ್ಲ ಸಾರ್. ಕಟ್ಟುತ್ತೆ ರಾಜ. ನನ್ ಮೇಲೆ ನಡೆದಿರೋ ಘೋರಾನೇ ಅಲ್ಲ, ಈ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದ್ರು ನಾನ್ ಬಿಡೋನಲ್ಲ. ಅದಕ್ಕೆ ಮುತ್ತು. ಏನನ್ಯಾಯ ಇದು? ಏನಾಯ್ತು, ಹೇಗಾಯ್ತು ಅಂತ ನನಗೊಂದು ಗೊತ್ತಿಲ್ಲ. ಮಾಮೂಲ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಟೆ. ನಾನು ವಾಪಸ್ ಬರ್ತಿರ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಗೋಯ್ತು. ಸಾಯಂಕಾಲ ಹೋಗಕ್ಕಾಗ್ಲಿಲ್ಲ. ಮನೆಗೆ ಹೋಗ್ಬೇಕಾಗಿತ್ತು ಮಗು ಸ್ಮಶಾನಕ್ಕೆ ಹೋಯ್ತು. ಸಾಯಂಕಾಲ ಪಾಪುನ ಆ ಬಿಕ್ಲ ಕರ್ಕೊಂಡು ಹೋಗಿದ್ರೆ ನಾನ್ ನೋಡ್ದೆ. ಸುಳ್ಳು ಹೇಳ್ಬೇಡ ಸುಳ್ಳ ಮಗನೇ, ಹೇಳು. ನೀನೆ ತಾನೇ ಆ ಮಗುನ ಚಂಡಾಡೊಪ್ಸಿತು. ಮಗಳು, ನನಗೆ ಗೊತ್ತಿಲ್ಲ. ಹೇಳು, ಆ ಮಗುನ ಯಾರು ಕೊಂದಿದ್ದು? ಯಾರವನು? ಯಾರ ಚಂಡಾಳ? ಹೇಳು. ಹೇಳ್ದೆ ಇದ್ರೆ ನಿನ್ನನ್ನು ಆ ಪಾಪು ಹತ್ರ ಕಳಿಸ್ಬಿಡ್ತೀನಿ. ಅವಳು ಪಾಪುನ ನಾನು ಅವಳು ಬೈರತ್ರ ಕರ್ಕೊಂಡು ಹೋದೆ. ಮಾತಾಡೋದು ಏನ್ ಹೇಳೋ ರಾಜ ಏ ಸರಿಯಾಗಿ ಬೊಗಳೋ ಬಿಕ್ಕಲ್ ನನ್ನ ಮಗನೇ ಆ ರಾಜ ನಿನ್ನ ಅಡ್ರೆಸ್ ತಿಳ್ಕೊಂಡ್ಬಿಟ್ಟು ಬಾಬಾ ಬರ್ತಿದಾನೆ How's the condition? Pranakya no apaya illa tane. Innond 2-3 divasa seri hogtale sir. Thank you. Sir? Sir, Rajan ga accident aaytu sir. Sir, Rajan Savi Karnavagar Karu, Bettappa Kada Aruna Gothaytu sir. Baira elli? Gottilla sir. Gottilla? Elli baira? Gottilla? Mere Guru, Inspector barta idare. ಸಾಯಿಸಿದ್ಯಾರು? ರಾಜನ್ನ ಸಾಯಿಸಿದ್ಯಾರು? ಇನ್ಸ್ಪೆಕ್ಟರ್, ಅಪ್ಸಾಲ್ ಸರ್ಕಾರಿ ಸಂಬಳಕ್ಕಿರೋ ನೀನು. ಕಾಕಿ ಬಟ್ಟೆ ಹಾಕಿದ ಕೂಡಲೇ ಪವರ್ ಇದೆ ಅಂತ ಪೌರುಷದಿಂದ ಮೆರಿಬೇಡ. ಪೌರುಷ ತರೋದು ಮೈಯಲ್ಲಿ ಹರಿಯೋ ರಕ್ತನೇ ಹೊರತು ದೇಹದ ಮೇಲಿರೋ ಬಟ್ಟೆ ಅಲ್ವೋಯೋ ಪದ್ಮಾಶ್. ಹೇಳು, ಈ ಕೃತ್ಯದಲ್ಲಿ ಯಾರ ಪಾಲಿದೆ? ಹೇಳು ಹೇಳು ಹೇಳು. ಹೇಳಲ್ಲ ಹೇಳಲ್ಲ. ಭೈರ ಪ್ರಾಣ ಬೇಕಾದ್ರೆ ಬಿಡ್ತಾನೆ ಸರ್, ಆದ್ರೆ ಗುಟ್ ಮಾತ್ರ ಬಿಟ್ಕೊಡಲ್ಲ. ಏರಿಯಾಟ್ ಸತ್ತಿರೋ ಹೆಣದ ಕೈಲೂ ಸತ್ಯನ ಬಾಯಿ ಬಿಡಿಸೋ ಚಾಣಾಕ್ಷ ಆ ಭರತ್. ಭೈರನಿಗೆ ಸ್ವಲ್ಪ ಪ್ರಜ್ಞೆ ಬಂದ್ರು, ಆಸ್ಪತ್ರೆಯಲ್ಲಿರೋ ಕಾಳನ ತಂಗಿಗೆ ಎಚ್ಚರ ಆದ್ರೂ ನಮಗ ಆಪತ್ ತಪ್ಪಿದ್ದಲ್ಲ. ನಾಳೆ ಬೆಳಗ್ಗೆ ಆ ಎರಡು ಹೆಣಗಳು ಭರತ್ಗೆ ಭವ್ಯ ಸ್ವಾಗತನ ಕೊಡ್ಬೇಕು. ಲಕ್ಷ್ಮೀ ಮೇನ್ ಸ್ವಿಚ್ ಆನ್ ಮಾಡಿ. ಕಾನ್ಸ್ಟೇಬಲ್, ಆಂಬ್ಯುಲೆನ್ಸ್ ಫೋನ್ ಮಾಡಿ. ಓಡಿ ನನ್ನ ಮಕ್ಕಳ, ಆ ಭೈರನ್ನ ಸಾಯಿಸ್ಬಿಟ್ಟು ಬಂದ್ರು ಅಂತ ಹೇಳಿದ್ರೆ ಉಳಿಸ್ಬಿಟ್ಟು ಬಂದಿದ್ದೀರಾ. ಅವನ್ನ ನಾವೇ ಸಾಯಿಸೋ ಪ್ರಯತ್ನ ಪಟ್ವಿ ಅಂತ ಗೊತ್ತಾದ್ರೆ ನಮ್ಮ ರಹಸ್ಯನೆಲ್ಲ ಅವನು ಅವ್ರಿಗೆ ಹೇಳ್ಬಿಡ್ತಾನೆ. ನಿಮ್ಮಂತ ಹೇಳಿ ನನ್ನ ಮಕ್ಕಳನ್ನ ನಂಬ್ಕೊಂಡ್ರೆ ಆ ಭರತ್ ಹೇಳ್ದಾಗೆ ನಾನು ಕಂಬಿ ಎಣಿಸೋದು ಖಂಡಿತ. ಆ ಭೈರನ್ನ ನಾನು ವಿಚಾರಿಸ್ಕೋತೀನಿ. ಆಂಬುಲೆನ್ಸ್ ಫೋನ್ ಮಾಡೋ. ಹೌ ಇಸ್ ಹಿಸ್ ಕಂಡೀಷನ್ ಡಾಕ್ಟರ್? ಈಗಲೇ ಏನು ಹೇಳಕ್ಕಾಗಲ್ಲ ಸರ್. ಡಾಕ್ಟರ್, ಪ್ರಜ್ಞೆ ಯಾವಾಗ ಬರ್ಬೋದು? ಇನ್ನು 2-3 ದಿವಸ ಆಗ್ಬೋದು ಸರ್. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್. ಇಂಟರಾಗೇಟ್ ಮಾಡಲ್ಪಟ್ಟ ವ್ಯಕ್ತಿನ ಸ್ಟೇಷನ್ ನಲ್ಲೇ ಕೊಲೆ ಮಾಡೋ ಪ್ರಯತ್ನ ಪಟ್ಟರು ಅಂದ್ರೆ ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಐ ಆಮ್ ಸಾರಿ ಸರ್, ನನಗೆ ಸ್ವಲ್ಪ ಕಾಲ ಅವಕಾಶ ಕೊಟ್ರೆ ಅಪರಾಧಿ ಯಾರು ಅಂತ ಆಧಾರ ಸಮೇತ ಪ್ರೂವ್ ಮಾಡ್ತೀನಿ. ಇಟ್ಸ್ ಆಲ್ ರೈಟ್ ಕಾನ್ಸ್ಟೇಬಲ್ಸ್, ಆ ವಾರ್ಡ್ ಒಳಗಡೆ ಯಾರನ್ನೂ ಅಲೋ ಮಾಡಬಾರ್ದು. ಬಿ ಅಲರ್ಟ್. ಎಸ್ ಸರ್. ಇನ್ಸ್ಪೆಕ್ಟರ್ ಬಂದ್ಮೇಲೆ ನಮ್ಮೂರ್ ಜನಗಳ ಬುದ್ಧಿನೇ ಬದಲಾಯ್ತು ಕಣೆ. ಏನ ಹೇಳಯ್ಯ, ಈ ನೈಟ್ ಡ್ಯೂಟಿ ಅಂತ ಇದೆಯಲ್ಲ, ಮಾಡಿ 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 ಬಹಳ ಬೇಜಾರಾಗೋದು ಕಣೆ ನನಗಂತೂ. ಹೌದು ಕಣಯ್ಯ, ಡ್ಯೂಟಿ ಸರಿಯಾಗಿ ಮಾಡಿಲ್ಲ ಅಂದ್ರೆ ಯಾರು ನೀವು? ಶಿಷ್ಯರಾಗಿದ್ದಕ್ಕೆ ಸಾರ್ಥಕ ಆಯಿತು. ಬೇಗ ಹೊರಟು ಇನ್ಸ್ಪೆಕ್ಟರ್, ಅಲ್ಲೇ ನಿಂತ್ಕೋ. ಇನ್ಸ್ಪೆಕ್ಟರ್, ಮತ್ತೆ ಹೇಳ್ತಾ ಇದ್ದೀನಿ, ಈ ನಿರಪರಾಧಿ ಮಗು ಕೊಲೆ ಕಾರಣ ನೀನೇ ಆಗ್ತೀಯ. ನಾನು ಹೇಳೋದನ್ನ ಮಾಡೇ ಮಾಡ್ತೀನಿ. ನನ್ನ ತಂಗಿ ಸಮಾಧಿಗೆ ಸ್ನಾನ ಮಾಡಿಸ್ತೀನಿ. ಸರ್, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಪಾಪಿ ಬೆಟ್ಟಪ್ಪನ ಮಾತ್ರ ಬಿಡಬೇಡಿ. ಹೋಗಿ ಸರ್. ಇನ್ಸ್ಪೆಕ್ಟರ್, ನೀನು ಟೈಗರ್ ಇರಬಹುದು, ನಾನು ಈ ಊರಿಗೆ ಸಿಂಹ. ಈ ಬೆಟ್ಟಪ್ಪನ ಕೆಣಕಿದ್ರೆ ನಿನ್ನ ಹೆಂಡತಿ ಚಟ್ಟನ ಸಿದ್ಧ ಮಾಡಬೇಕಾಗತ್ತೆ. ಹುಷಾರ್. ಅರುಣ, ನಿನ್ನ ಗಂಡನಿಗೆ ಮಂಡಾಟ ಮಾಡಬೇಡ ಅಂತ ಹೇಳು. ನನ್ನ ಗಂಡನ ಆದರ್ಶನ ಶಾಶ್ವತವ ನಿಲ್ಸಕ್ಕೋಸ್ಕರ ನನ್ನ ಆಯಸ್ನೇ ಧಾರೆ ಎರೆಯೋಕ್ ಸಿದ್ಧ. ಒಂದೇ ಸಲ ನಿನ್ ಜೀವ ತೆಗೆದ್ಬಿಟ್ರೆ ಜನ ಬೇಗ ಮರ್ತು ಹೋಗ್ತಾರೆ. ಅಪರಾಧ ಮಾಡೋಕ್ ಪ್ರಯತ್ನ ಪಡೋ ಎಲ್ಲರಿಗೂ ಜೀವ ಶವ ಆಗಿರೋ ಬೆಟ್ಟಪ್ಪ ಜ್ಞಾಪಕಕ್ಕೆ ಬರಬೇಕು. ದೇಶ ದ್ರೋಹಿಗಳಿಗೆ ನೀನೊಂದು ಶಾಸನವಾಗಿರ್ಬೇಕು. ಕೀಲ್ಗಳನ್ನ ಕಳ್ಕೊಂಡಿರೋ ನೀನು ಕೊಳಿತಾ ಕೊರಗ್ತಾ ನಿಧಾನವಾಗಿ ಸಾಯ್ಬೇಕು. ವೆಲ್ಡನ್ ವೆಲ್ಡನ್ ಮಿಸ್ಟರ್ ಭರತ್, ಕಂಗ್ರಾಚ್ಯುಲೇಷನ್ಸ್. ಕಾನೂನನ್ನ ತನ್ನ ಕಾಲು ಕೈಗೆ ಸಿಕ್ಕಿಸ್ಕೊಂಡು ತುಳಿತಿದ್ದ ಬೆಟ್ಟಪ್ಪನ್ನ ರೆಡ್ ಹ್ಯಾಂಡ್ ಆಗಿಡಿದು ಅಂತಿಮ ವಿಜಯ ಕಾನೂನಿಗೆ ಅಂತ ನಿರೂಪಿಸಿ ನಮ್ಮ ಡಿಪಾರ್ಟ್ಮೆಂಟ್ನ ಘನತೆ ಗೌರವ ಕಾಪಾಡಿದೆ. ಯು ಹ್ಯಾವ್ ಕ್ರಿಯೇಟೆಡ್ ಅ ರೆಕಾರ್ಡ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಭರತ್, ತಗೊಳ್ಳಿ. ಏನ್ ಸರ್? ನಿಮ್ಮನ್ನ ಮೈಸೂರು ಟ್ರಾನ್ಸ್ಫರ್ ಮಾಡಿದೆ. ಏನ್ ಸರ್ ಇದು ಅನ್ಯಾಯ? ಬೆಟ್ಟಪ್ಪನಂತ ದ್ರೋಹಿಗಳ ಬಿರುಗಾಳಿಗೆ ಸಿಕ್ಕಿ ತತ್ತರಿಸ್ತಾ ಇದ್ದ ನಮ್ಮೂರನ್ನ ಈಗ ಪ್ರಶಾಂತವಾಗಿ ಮಾಡಿದ್ದಾರೆ ನಮ್ಮಣ್ಣ ಭರತ್ ಅವರು. ಅಂಥದ್ರಲ್ಲಿ ಇಂಥ ಒಳ್ಳೆ ಆಫೀಸರ್ನ ಕಳ್ಕೊಳ್ಳಕ್ಕೆ ನಾವಿಷ್ಟಪಡೋದಿಲ್ಲ. ಹೇಗಾದ್ರೂ ಮಾಡಿ ದಯವಿಟ್ಟು ಯಾರ್ಡನ್ನ ವಾಪಸ್ ತಗೊಳ್ಳಿ. ಅನು, ನಿನ್ನ ಅಭಿಪ್ರಾಯ ಸರಿಯಲ್ಲ. ಇನ್ಸ್ಪೆಕ್ಟರ್ ಭರತ್ ಅವರ ಕಾರ್ಯವ್ಯಾಪ್ತಿ ಈ ಊರಿಗಷ್ಟೇ ಸೀಮಿತವಾಗಿರಬಾರದು. ಅವರು ನಮ್ಮ ದೇಶದ ಆಸ್ತಿ. ಬೆಟ್ಟಪ್ಪನಂತವ್ರು ಬೇಕಾದಷ್ಟು ಜನ ವಿಷ ಜಂತುಗಳಾಗಿ ಹರಡ್ಕೊಂಡಿದ್ದಾರೆ. ಅವನ್ನೆಲ್ಲ ಸದೆ ಬಡಿಲೇಬೇಕಾದ್ರೆ ಇನ್ಸ್ಪೆಕ್ಟರ್ ಭರತ್ ಅವ್ರನ್ನ ನಾವು ಹಾರ್ದಿಕವಾಗಿ ಬೀಳ್ಕೊಡ್ಲೇಬೇಕು. ನೀವೇನ್ ಹೇಳ್ತೀರಿ ಮಿಸ್ಟರ್ ಭರತ್? ಈ ಆರ್ಡರ್ನ ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ ಸರ್. ನನಗಿರೋದಂದ್ರೆ ನನ್ನ ಸೂಟ್ ಕೇಸ್, ನನ್ನ ಹೆಂಡತಿ, ಆ್ಯಂಡ್ ಆಫ್ ಕೋರ್ಸ್ ನನ್ನ ಮಗಳ ನೆನಪುಗಳು ಮಾತ್ರ. ಸರ್, ಕರ್ತವ್ಯಕ್ಕೋಸ್ಕರ ಎಲ್ಲಿ ಹೋಗೋಕ್ಕೂ ಸಿದ್ಧ, ಯಾವ ಸಮಯದಲ್ಲಿ ಪ್ರಾಣ ಬಿಡಕ್ಕೂ ಸಿದ್ಧ. ಇಟ್ಸ್ ಮೈ ಡ್ಯೂಟಿ ಸರ್.